ಅಂತ ಹೇಗಾದ್ರು ಅದ ಬಿ ಸೂರ್ಯನಾರಾಯಣ ಕಾಲೆಯಲ್ಲಿ ಈಗ ಒಳ್ಳೆ ಬೆಳೆಸ್ತದೆ ಕಾಲೇಜು ಆದ್ರೆ ಹೆಸರು ಸೂಟ್ ಆಗುದಿಲ್ಲ ಪುಟ್ಟ ಸಿದ್ದ ಸರ್ ಅಂತ ಹೇಳಿ ಸುಬ್ರಹ್ಮಣ್ಯ ಅಂತ ಇದೆ ಅಲ್ಲ ಅಲ್ಲೇ ಕಟ್ ಮಾಡಿ ಸುಬ್ಬು ಮಾಡಿಬಿಡು ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಅಜ್ಜಿ ಬರೀಲಿಕ್ಕೆ ಬರುದಿಲ್ಲ ಯಾವುದೇ ಪುಸ್ತಕ ಕೊಟ್ಟರು ಓದ್ತಾರೆ ನಾನು ಕದ್ದು ಕಲ್ತದ್ದು ಯಕ್ಷಗಾನ ಯಾಕಂದ್ರೆ ಅಪ್ಪಲಿಗೆ ನಾನು ಯಕ್ಷಗಾನ ಹೋಗುದು ಇಷ್ಟ ಇರಲಿಲ್ಲ ಈಗ ಅಂಬ ಪ್ರಸಾದ್ ಕೆದಿಲದವರು ಎಲ್ಲರನ್ನೂ ಅವರೊಟ್ಟಿಗೆ ವೇಷ ಮಾಡಬೇಕು ವೇಷ ಮಾಡಬೇಕು ಆವಾಗ್ಲೇ ಆಸೆ ಮಧ್ಯಮ ವರ್ಗದ ಕುಟುಂಬ ಅಲ್ಲ ನಮ್ಮ ತೀರಾ ಬಡತನದ ಮೂವರು ಮಕ್ಕಳು ನಾವು ನಾನು ದೊಡ್ಡವ ಇಬ್ಬರು ತಂಗಿಯಲ್ಲಿ ಈ ಕುಟುಂಬವನ್ನು ಸಾಕಬೇಕು ಇದ್ರ ಬಗ್ಗೆ ಯಕ್ಷಗಾನ ಆ ಟೈಮಲ್ಲಿ ನೋಡಿ ಯಕ್ಷಗಾನ ಕಲಾವಿದ್ರು ಇರ್ಲಿಲ್ಲ ಯಾರಾದ್ರೂ ಸ್ವಲ್ಪ ತೋಟ ಇದ್ದವರು ದುರುಕುಲ ಇದ್ದವರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಆದ್ರೆ ಈಗ ಬಡ ಕುಟುಂಬದವಳಿಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಸಂಬಳ ಯಕ್ಷಗಾನದಲ್ಲಿ ಈಗ ಯಕ್ಷಗಾನ ಶ್ರೀ ಬಂತಾಗಿ ಹೈಸ್ಕೂಲಿಗೆ ಬರುವಾಗ ಗುರುಗಳೇ ಹೇಳಿದ್ರು ಹೇಗು ಮಕ್ಕಳು ಟೀಮ್ ಉಂಟು ಮಕ್ಕಳ ಬೇಡ ಫಸ್ಟ್ ವೇಷ ಅದು ಶತ್ರುಘುನ ಫಸ್ಟ್ ಆಸೆ ಇದ್ದದೆ ಭಾಗವತಿಗೆ ಪುತ್ತೂರು ತಾಲೂಕಿನಲ್ಲಿ ಯಾರು ಭಾಗವತಿ ಕಲಿಸುವ ನಾನು ಗಲ್ಫ್ ಅಲ್ಲಿರುವಾಗ ಪಟ್ಲದವರು ಬಾರಿ ಫೇಮಸ್ ಆಯ್ತು ಅದರಲ್ಲಿ ಮತ್ತೆ ಸಹ ಒಳ್ಳೆ ಸ್ಫೂರ್ತಿ ಕೊಟ್ಟು ಹುಡುಗಿ ಹೋದ ಕೂಡಲೇ ಕಲಿಲೇಬೇಕು ಗೋಲ್ಡ ನಾಯಕ್ ಪಾಲೆಚ್ಚಾರ್ ಅಂತ ಹೇಳಿ ಬುಳುವಾರು ದೇವಸ್ಥಾನದಲ್ಲಿ ಕ್ಲಾಸ್ ಮಾಡ್ತೇವೆ ಹದಿನೈದು ಹದಿನಾರರಲ್ಲಿ ಕಲಿತೆ ಭಾಗವತಿ ಕಲ್ತ್ರೆ ಸಾಕಾಗುದಿಲ್ಲ ಯಕ್ಷಗಾನ ಸಾಹಿತ್ಯವನ್ನು ಬರಿಬೇಕಾದ್ರೆ ಚಂದಸುವೆ ಪಾತ್ರಗೊಂಡ ಗೊತ್ತಿರ್ಬೇಕು ಸರಿಯ ತಪ್ಪ ನಾನು ಬರ್ದ ಕತೆಗೆ ನಾನೇ ಪದ್ಯ ಬರೆಯುವ ಅಂತ ಹೇಳಿ ಹಾಗೆ ಅದನ್ನು ಕಲಿತು ಕಲಾವಿದಾಗಿ ಮುಂದುವರಿಬೇಕು ಅಂತ ಆದ್ರೆ ಅನಿವಾರ್ಯತೆಗೆ ಬಗ್ಬೇಕು ಹಾಸ್ಯದ ಬಗ್ಗೆ ನನಗೆ ಒಲವು ಕೂಡ ಇರಲಿಲ್ಲ ಎಲ್ಲರೂ ಆಸೆ ಇಷ್ಟ ಮಾಡುದು ಸಂಸಾರ ಕಲಾವಿದರು ಪುತ್ತೂರು ನನಗೆ ಇದು ಸ್ವರ್ಗ ಸಿಕ್ಕಿದ ಅನುಭವ ನಾಟಕ ರಂಗಭೂಮಿಗೆ ನನ್ನ ಗುರುಗಳು ತಗಿಸಬಲ್ಲ ಲೇಡಿಯು ಆಡಿದಾನೆ ಕಾಮಿಡಿ ಲೇಡಿಯು ಆಡಿದಾನೆ ಮತ್ತೆ ಪೆದ್ದ ಮಾಡಿದಾನೆ ಮತ್ತೆ ವಿಲನ್ ಮಾಡಿದ್ದೇನೆ ಹೀರೋ ಮಾಡಿದ್ದೇನೆ ಲಭಾ ಎಲ್ಲಿ ನಾನು ಬರೆದ ಫಸ್ಟ್ ಡ್ರಾಮ ಅದು ಒಂದು ಅಪರೂಪದ ಒಂದು ಕಾಲ್ ಬರ್ತದೆ ಯಾರಂತೂ ಗೊತ್ತಿಲ್ಲ ಹಾಸ್ಯಗೂ ಜನ ಹಾಸ್ಯ ನಾನು ಫೋನ್ ಮಾಡಿ ಕಡಬ ದಿನೇಶ್ರೇಗಳ ಕಾಲ್ ಬಂದ ಒಂದು ಮಾತು ಹೇಳಿದ್ರು ಕಲಾವಿದ ಭಾಷೆದ ಹೆಚ್ಚ ಪೋರ್ ದಾದ ಮಲ್ಪ ಹಾಸ್ಯ ಕ್ಷೇತ್ರಕ್ಕೆ ಗುರುಗಳು ದಿನೇಶ್ ದಿನೇಶ್ ನಾನು ಆಸೆ ಪಟ್ಟದ್ದು ಫಸ್ಟ್ ಸರಪಾಡಿ ಅವರ ಒಟ್ಟಿಗೆ ವೇಷ ಮಾಡಿದ್ದು ಅದೇ ಹಾಗೆ ಒಂದು ಒಂದೂವರೆ ವರ್ಷ ಕಂಟಿನ್ಯೂ ಅವರ ಒಟ್ಟಿಗೆ ಯಾವುದೇ ಸಹ ಕಲಾವಿದನ ನೈ ಮುಟ್ಲಿಕ್ಕಿಲ್ಲ ಹಾಸನ ಯಕ್ಷಗಾನದ ಪೂರ್ವ ಪಾಠದಲ್ಲಿ ಹಾಗೆ ಅಡಿ ಎರಡು ಅಡಿ ದೂರ ಇರಬೇಕು ಅಂತ ಲೆಕ್ಕ ಈಗಲೂ ನಿಜವಾಗಿ ತುಂಬಾ ಇಷ್ಟದ ವೇಷ ಅಂತ ಹೇಳಿದ್ರೆ ಕಿರೋಟ ದಿನೇಶ್ ಕೋಡ ಪದರ ಪದವರವರ ಸ್ಥಾನವನ್ನು ತುಂಬಲಿಕ್ಕೆ ಕಷ್ಟ ಸುಬ್ಬು ಸುಬ್ಬಿ ಕಟಪದಿನಿಸೇ ಕಟಪದಿನಿಯೇ ಸೇ ಅಷ್ಟಿಲ್ಲ ಸುರುವಿನ ಕಳಕನಿಗೆ ಯಾರಾದ್ರೂ ರಜೆ ಇರುವಾಗ ನನ್ನನ್ನು ಕರಿತಾ ಇದ್ರು ಏಳು ಎಂಟು ವರ್ಷದ ನನ್ನದೀಗ ನಾನು ಅವತ್ತು ಒಂದು ವೇಷಕ್ಕೆ ಹೋದವ ಬಪ್ಪನಾಡು ಬೆಳಕೆ ಬೆಳಕ್ಕೆ ಎರಡು ಇಬ್ರು ಅಂತ ಗೊತ್ತಿಲ್ಲ ಅಲ್ಲ ಮೊದಲ ದಾರಿಕಾಸುರ ಕಿರಟ ವೇಷ ಆಯ್ತು ನಾನು ವೇಷ ಬಿತ್ತಿಸುವಾಗ ಬಂದು ಹೇಳಿದೆ ಸಂಪಾಜ ಜಯ ಅಲ್ಲಿ ರಜೆ ಎರಡನೇ ದಾರಿಕಾಸುರ ಮಲ್ಪ ಎರಡನೇ ಟಾಪ್ ಅನ್ನು ಕೂತೊಳಿಸಿ ದೊಡ್ಡ ಬೀಸಿ ಎರಡನೇ ದಾರಿಕಾಸುರ ಕುಂಚಿತ ಅವರು ಪದ್ಯ ಕೂತಿದ್ದಾರೆ ಅವರ ವೈದಿಕ ವೃತ್ತಿ ಇರುವ ಕಾರಣ ಬೆಳಿಗ್ಗೆಯವರಿಗೆ ಪದ್ಯ ಕೂತೋಳಿಲ್ಲ ಇಲ್ಲಿ ನೋಡುವಾಗ ಭಾಗವತ ಇಲ್ಲ ಇವರು ಇದ್ದ ಭಾಗವತರಿಗೂ ಕಾಲ್ ಮಾಡಿದ್ದಾರೆ ಈಗ ಈಗ ಅನಿವಾರ್ಯ ನೇಲದ ಮರ್ಯಾದೆ ಮೂಲಕ ಬೆಳಿಗ್ಗೆವರೆಗೆ ಮದ್ಯ ಹೇಳಿದೆ ಹಣ ಶ್ರೀಮಂತಿಗೆ ಬಿಡಿ ನಾಳೆ ನಾಡಿದ್ದು ಬರಬಹುದು ಅದರ ಬಗ್ಗೆ ಆಸೆ ಅಲ್ಲ ಆದ್ರೆ ಮನಸ್ಸಿನಲ್ಲಿ ಆಸೆ ಇತ್ತು ಕಲಾವಿದಾಗಬೇಕು ಕೃತಿ ರಚನೆ ಮಾಡಬೇಕು ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ವೇಷ ಮಾಡಬೇಕು ಇಷ್ಟು ಮೂರು ಅದರಲ್ಲಿ ತುಂಬಾ ಖುಷಿ ಇದೆ ನಮಸ್ತೆ ವೀಕ್ಷಕರೇ ಸುದ್ದಿ ರಂಗಯಾನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾನು ಉಮೇಶ್ ಮಿತ್ತಡ್ಕ ಇವತ್ತಿನ ರಂಗಯಾನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ರಂಗಭೂಮಿಯಲ್ಲಿ ಮೆರೆದಿರುವಂತಹ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕಿರುವಂಥದ್ದು ಕಲಾಕ್ಷೇತ್ರ ಅಥವಾ ರಂಗಭೂಮಿ ಎನ್ನುವಂಥದ್ದು ಆ ಕ್ಷೇತ್ರದಲ್ಲಿ ಒಂದೊಂದು ವಿಭಾಗಗಳಲ್ಲಿ ಒಬ್ಬೊಬ್ಬ ಕಲಾವಿದ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆಯುವಂಥದ್ದು ಸಹಜವಾಗಿರುವಂಥದ್ದು ಆದರೆ ನಮ್ಮ ಇವತ್ತಿನ ವಿಶೇಷ ವ್ಯಕ್ತಿ ನಮ್ಮ ಅತಿಥಿ ಈ ವ್ಯಕ್ತಿ ಕಲಾಕ್ಷೇತ್ರದಲ್ಲಿ ರಂಗಭೂಮಿಯಲ್ಲಿ ಅದು ಯಕ್ಷಗಾನ ರಂಗಭೂಮಿ ಆಗಿರ್ಬೋದು ನಾಟಕ ರಂಗಭೂಮಿ ಆಗಿರ್ಬೋದು ಈ ಎರಡರಲ್ಲೂ ಕೂಡ ಮತ್ತು ಎರಡೂ ವಿಭಾ ವಿಭಾಗಗಳಲ್ಲೂ ಕೂಡ ಸೌಯ್ಯ ಸಾಕ್ಷಿ ಕಲಾವಿದನಾಗಿ ಮೆರೆದವರು ಅಂತಹ ವಿಶೇಷ ಒಬ್ಬ ವ್ಯಕ್ತಿಯನ್ನು ತಮಗೆ ಪರಿಚಯಿಸಲಿಕ್ಕೆ ಇವರು ಪುತ್ತೂರು ತಾಲೂಕಿನವರೇ ಇವತ್ತು ಯಕ್ಷಗಾನದಲ್ಲಿ ಮತ್ತು ನಾಟಕ ಕ್ಷೇತ್ರಗಳಲ್ಲಿ ಮಿಂಚುತ್ತಾ ಇರುವಂಥ ಒಬ್ಬ ಉದಯೋನ್ಮುಖ ಪ್ರತಿಭೆ ಅಂತಲೂ ಕೂಡ ಇವರನ್ನು ಹೇಳಬಹುದು ಅಂತಹ ವಿಶೇಷ ವ್ಯಕ್ತಿ ಪುತ್ತೂರು ತಾಲೂಕಿನ ಆರ್ಯಪು ಗ್ರಾಮದ ಸಂಟ್ಯಾರ್ನ ಸುಬ್ರಹ್ಮಣ್ಯ ಅಂತ ಇವರ ಹೆಸರು ಆದರೆ ಇವರು ಇವತ್ತು ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಸುಬ್ಬು ಸಂಟಿಯಾರ್ ಅಂತ ಕರೆಸಿಕೊಂಡವರು ಇವತ್ತು ಸುಬ್ರಹ್ಮಣ್ಯ ಅಂತ ಹೇಳಿದರೆ ಇವರನ್ನು ಯಾರಿಗೂ ಕೂಡ ಗೊತ್ತಾಗಲಿಕ್ಕಿಲ್ಲ ಆದರೆ ಸುಬ್ಬು ಸಂಟಿಯಾರ್ ಅಂತ ಹೇಳಿದ ಕೂಡಲೇ ಇವರ ಒಂದು ಚಿತ್ರಣ ನಮಗೆ ದೊರಕುವಂಥದ್ದು ಯಕ್ಷಗಾನ ಮತ್ತು ನಾಟಕ ಕ್ಷೇತ್ರದಲ್ಲಿ ಬನ್ನಿ ಇವತ್ತಿನ ರಂಗಯಾನ ವಿಶೇಷ ಕಾರ್ಯಕ್ರಮದಲ್ಲಿ ಅವರ ಒಂದು ಯಕ್ಷಗಾನದ ಪಯಣ ಮತ್ತು ನಾಟಕ ರಂಗದ ಪಯಣ ಮತ್ತು ಸವ್ಯಸಾಚಿಯಾಗಿ ಅವರು ಹೇಗೆ ಬೆಳೆದರು ಮತ್ತು ಯಾವ ರೀತಿಯಾಗಿ ಅವರ ಪಯಣ ಸಾಕ್ತಾಯಿದೆ ಎನ್ನುವುದನ್ನು ಅವರ ಜೊತೆ ಮಾತಾಡೋಣ ಕಾರ್ಯಕ್ರಮಕ್ಕೆ ಅವರನ್ನು ಮೊದಲಾಗಿ ಸ್ವಾಗತಿಸೋಣ ಸುಬ್ಬಸಂಠಿ ಅರವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ತಮಗೂ ಕೂಡ ಹೇಗಿದ್ದೀರಾ ಆರಾಮ ಇದ್ದಾರೆ ಚೆನ್ನಾಗಿದ್ದೀರಿ ಓಕೆ ಇವತ್ತು ಯಕ್ಷಗಾನ ರಂಗಕ್ಷೇತ್ರದಲ್ಲಿ ನಾಟಕ ರಂಗಕ್ಷೇತ್ರದಲ್ಲಿ ಇವತ್ತು ಒಬ್ಬ ಪ್ರತಿಭಾನ್ವಿತರಾಗಿ ತಾವು ಬೆಳೀತಾ ಇದ್ದೀರಾ ಬೆಳ್ದಿದ್ದೀರಾ ಅಲ್ಲ ಬೆಳೀತಾ ಇದ್ದೀರಾ ಅನ್ನುವಂತಿದ್ಯಾ ಯಾವುದೇ ಕಲಾವಿದ ಬೆಳೆದಿದ್ದೇಲೆ ಅನ್ನೋದು ಅವನಿಗೆ ಅಹಂಕಾರ ಅಂತ ಹೇಳ್ತಾರೆ ಗುರುಗಳು ಕಲಿಸಿದ ಪಾಠ ಎಷ್ಟೇ ಕಲಿತರು ಕೂಡ ಇಲ್ಲೂ ಕೂಡ ಈಗ ನಾರ್ಮಲ್ ಆಗಿ ಹೇಳುದಿದ್ರೆ ಒಬ್ಬ ಸಚಿನ್ ತೆಂಡೂಲ್ಕರ್ ನೂರು ಸೆಂಚುರಿ ಹೊಡೆದ್ರು ಕೂಡ ನೆಕ್ಸ್ಟ್ ಮ್ಯಾಚ್ ಅವನಿಗೆ ಫಸ್ಟ್ ಬಾಲ್ ಇಲ್ಲ ಆಟ ಆಡಬೇಕವ್ ಕ್ರಿಕೆಟ್ ನ ಒಂದು ತಿಂಕಿಗಳು ಇಟ್ಟುಕೊಂಡು ಕಲಾವಿದ ಯಾವತ್ತು ಅಥವಾ ಅಂತ ಬೆಳೆದಿಲ್ಲ ಹೊಸ ಹೊಸತ್ತು ಈಗ ನಾವು ಕೆಲವು ಮಕ್ಕಳಿಗೆ ಕಲಿಸುವಾಗ ಕೂಡ ಆ ಒಂದು ಸಣ್ಣ ಮಗುವಿನ ಹೆಜ್ಜೆಯಿಂದ ನಮಗೆ ಕಲಿಲಿಕ್ಕೆ ಇರ್ತದೆ ಹಾಗೆ ಬೆಳೆದಿದ್ದೇಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಬೆಳೀತಾ ಇದ್ದೇನೆ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ ಕಲಾಭಿಮಾನಿಗಳು ಕಲಾಭಿಮಾನಿಗಳು ಅವರು ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಅನ್ನದ ಬಟ್ಟಲು ಕಲಾಭಿಮಾನಿಗಳು ಅವರ ಎದುರು ಕೂತು ಆ ಯಾವನೇ ಒಬ್ಬ ಕಲಾಭಿಮಾನಿ ಒಳ್ಳೆಯ ಬಗ್ಗೆ ಟೀಕೆ ಆರೋಗ್ಯಕರ ಟೀಕೆ ಮತ್ತು ಅನಾರೋಗ್ಯಕರ ಯಾವುದೇ ಟೀಕೆ ಮಾಡಬೇಕಿದ್ರು ಅವ ಸಂಪೂರ್ಣ ನಮ್ಮ ಪಾತ್ರವನ್ನು ನೋಡಿರ್ಬೇಕು ಅಥವಾ ನಾವು ಬರೆದ ಕೃತಿಯನ್ನು ನೋಡಿರ್ಬೇಕು ಇಲ್ಲಾಂತಾದ್ರೆ ಆರೋಗ್ಯ ಮತ್ತು ಅನಾರೋಗ್ಯಕರ ಟೀಕೆ ಬರುವುದಿಲ್ಲ ಎರಡರಲ್ಲೂ ನೋಡಿ ಅವ ಬೆಳೆಸ್ತಾ ಇರ್ತಾನೆ ಹಾಗೆ ನಮ್ಮಲ್ಲೂ ಈಗ ಕಲಾವಿದರಿಗೆ ನಿಜವಾಗಿ ಆಶ್ರಯದಾತರು ಯಾರು ಅಂತ ಹೇಳಿದ್ರೆ ನಮ್ಮ ಮೇಳ ಆದ್ರೆ ಓಕೆ ಅಥವಾ ನಾಟಕ ತಂಡ ಆದ್ರೆ ನಾಟಕ ತಂಡದ ಯಜಮಾನ್ರು ಅವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಕಲಾಶ್ರಯ ಕೊಡುವವರು ಕೊಡುವವರು ಅಲ್ಲಿ ಇಲ್ಲಿಯವರೆಗೆ ಬರೆದಿದ್ದೇವೆ ಇಲ್ಲೂ ಗೊತ್ತಿಲ್ಲ ಹೇಗೆ ಅಂತ ಸುಬ್ರಹ್ಮಣ್ಯ ಸಂಟಿಯಾರ್ ನಿಮ್ಮ ಹೆಸರು ಹೌದು ಸಂಟಿಯಾರ್ ಅಂತ ಹೇಗಾದ್ರಿ ನಾನು ಪಿ ಯು ಸಿಯಲ್ಲಿರುವಾಗ ಕೊಂಬೆಟ್ಟು ಜೂನಿಯರ್ ಕಾಲೇಜಲ್ಲಿ ನನ್ನದು ಯು ಸಿ ಅದು ಆವಾಗ ಕೊಂಬೆಟ್ಟು ಜೂನಿಯರ್ ಕಾಲೇಜಲ್ಲಿ ಇದು ಕಲೆಯ ಬಗ್ಗೆ ವಿಪರೀತ ಆಸಕ್ತಿ ಎಲ್ಲರಿಗೂ ಬಿಆರ್ ಕುಂಜಪ್ಪರಿದ್ರು ಪ್ರಿನ್ಸಿಪಾಲ್ ಬಾರಿ ಹೆಸರು ಅವರಿಗೆ ಆ ಟೈಮ್ ಅಲ್ಲಿ ಕನ್ನಡ ಸಂಘ ಅಂತ ಇತ್ತು ತುಳು ಸಂಘ ಅಂತ ಇತ್ತು ಎಲ್ಲ ತಿಂಗಳಿಗೊಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಆ ಯಾವುದೇ ಒಂದು ಆಶು ಭಾಷಣ ಇರ್ಬೋದು ಆಶು ಕವಿತೆ ಇರ್ಬೋದು ಕಥೆಗಳಿರ್ಬೋದು ಎಲ್ಲರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೇಷನ್ ತಗೊಳ್ತಾ ಅಲ್ಲಿ ಅದನ್ನು ನೋಡಿ ಒಂದು ಲೆಕ್ಚರ್ ಇದ್ರು ಈಗಲೂ ಇದ್ದಾರೆ ಮೋಸ್ಟ್ಲಿ ಸವಳೂರು ಕಾಲೇಜಲ್ಲಿ ಎಲ್ಲ ಇದ್ದಾರೆ ಅವರು ಬಿ ವಿ ಸೂರ್ಯನಾರಾಯಣ ನನ್ನ ಬಗ್ಗೆ ಅಪಾರ ಅವರಿಗೆ ಸಣ್ಣದ್ರಲ್ಲೇ ನನ್ನ ಬಗ್ಗೆ ತುಂಬಾ ಪ್ರೀತಿ ಅವರಿಗೆ ಅಲ್ಲ ಬರೇ ಅಲ್ಲಿ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟುಕೊಂಡಿದ್ದಿ ಕಾಲೆಯಲ್ಲಿ ಒಳ್ಳೆ ಬೆಳೆಸ್ತದ್ದು ಕಾಲೇ ಆದ್ರೆ ಹೆಸರು ಸೂಟ್ ಆಗುದಿಲ್ಲ ಸ್ವಲ್ಪ ಕಟ್ ಮಾಡು ಅಂತ ಹೇಳಿದ್ರು ಹೇಗೆ ಇದ್ರ ತೋಚುವಿಕೆ ಇಲ್ಲ ಅಲ್ಲ ಹೇಗೆ ಮಾಡುವುದು ಅಂತ ಹೇಳುವಾಗ ಒಟ್ಟಿಗಿದ್ದ ಇನ್ನೊಬ್ರು ಸರ್ ಹೇಳಿದ್ರು ಪುಟ್ಟ ಸಿದ್ದಯ ಸರ್ ಅಂತ ಹೇಳಿ ಸುಬ್ರಹ್ಮಣ್ಯ ಇದೆ ಅಲ್ಲ ಅಲ್ಲೇ ಕಟ್ ಮಾಡಿ ಸುಬ್ಬು ಮಾಡಿಬಿಡು ಅಂತ ಹೇಳಿ ಹಾಗೆ ಅವತ್ತಲ ನಾನು ಲಾಭವಾಗಿ ಸುಬ್ಬು ಸಂಟ್ಯಾರಂ ಕವಿತೆಗಳನ್ನು ಬರೀತಾ ಇರುವಾಗ ಹುಚ್ಚು ನನಗೆ ಸಾಹಿತ್ಯದ ಬಗ್ಗೆ ವಿಪರೀತ ಹುಚ್ಚು ಏನೋ ಒಂದು ಗಿಚ್ಚುದು ಸಣ್ಣ ಕಥೆ ಕವಿತೆ ಬರೆದು ಕೆಳಗೆ ಸುಬ್ಬು ಮತ್ತೊಂದು ಸಿಗ್ನೇಚರ್ ಆಯ್ತು ಈಗಲೂ ಸುಬ್ರಹ್ಮಣ್ಯದ ಹೆಸರಿದ್ರು ಕೂಡ ಬ್ಯಾಂಕ್ ಅಲ್ಲಿ ಆಗಲಿ ಎಲ್ಲೇ ಇದ್ರು ನಲ್ಲ ಸಿಗ್ನೇಚರ್ ಸುಬ್ಬು ಸಂಡ್ ಸುಬ್ಬು ಸಣ್ಯ ಅದೊಂದು ಅವರು ನಲ್ಲಿಗೆ ಕೊಟ್ಟಂತಹ ಒಂದು ಹೆಸರು ಅಂತ ಹೇಳ್ಬಹುದು ಆ ಗುರುಗಳ ಆಶೀರ್ವಾದ ಶಿಕ್ಷಣದ ಅವಧಿಯಲ್ಲಿ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ರೆ ಅಂತ ಹೇಳಿದ್ರೆ ಹೇಗೆ ಬಂತು ಆಸಕ್ತಿ ನಿಮಗೆ ಅಂದ್ರೆ ನಿಮ್ಮ ಹಿನ್ನೆಲೆ ಕೌಟುಂಬಿಕ ಹಿನ್ನೆಲೆ ಯಾರಾದರೂ ಇದ್ದಾರೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ನಲ್ಲ ಅಪ್ಪ ವೇಷಧಾರಿ ಮತ್ತೆ ಭಾಗವತರು ಹ್ಮ್ ಆ ಪುತ್ತೂರು ಶೀಲಪ್ಪ ಬಳ್ಳಾರಿ ಅವರು ಆದಿಸುಬ್ರಹ್ಮಣ್ಯ ಮೇಳ ಅಂತಿತ್ತು ಮೊದಲು ಬಾರಿ ಮೆರೆದ ಮೇಳ ಹೌದು ಈಗಿನ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಆ ಮೇಳದಲ್ಲಿ ವೇಷ ಮಾಡ್ತಿದ್ರಂತೆ ಆಗ ಅಪ್ಪ ಸಂಗೀತಕ್ಕೆ ಹ್ಮ್ ಅಲ್ಲ ಅಪ್ಪ ಶ್ರುತಿ ಶ್ರುತಿ ಸಂಗೀತ ಮತ್ತೆ ವೇಷ ಮಾಡುದು ಯಾರಾದ್ರೂ ಜಾಲ ಇಲ್ಲದ್ರೆ ವೇಷ ಮಾಡುದು ಅವರದ್ದು ಸ್ವಲ್ಪ ನನಗೆ ಏನು ರಕ್ತಗತವಾಗಿ ಬಂದಿರಬಹುದು ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಅಜ್ಜಿ ಸುಶೀಲಮ್ಮ ಅವರು ಒಂದನೇ ಕ್ಲಾಸ್ ನಲ್ಲಿ ಆರೇ ತಿಂಗಳು ಶಾಲೆಗೆ ಒದ್ದು ಬರೀಲಿಕ್ಕೆ ಬರುದಿಲ್ಲ ಯಾವುದೇ ಪುಸ್ತಕ ಕೊಟ್ಟರು ಓದ್ತಾರೆ ಸಾಧಾರಣ ಪುರಾಣದ ಒಂದು ನೂರಕ್ಕೂ ಹೆಚ್ಚು ಪ್ರಸಂಗಗಳು ಅವರಿಗೆ ಬಾಯ್ಪಾಠ ನಾವೊಂದು ಸನ್ನಿವೇಶ ಹೇಳಿದ್ರೆ ಸಾಕು ಕರ್ಣ ಮತ್ತು ಅರ್ಜುನ್ ಅಂತ ಹೇಳಿದ್ರೆ ಸಾಕು ಅದರ ಪದ್ಯವನ್ನೇ ಹೇಳ್ತಾರೆ ಅವರಿಗೆ ಈಗ ಸ್ವಲ್ಪ ಹುಷಾರಿಲ್ಲದ ಮನೆಯಲ್ಲಿದ್ದಾರೆ ಅವರು ಈ ಅಜ್ಜಿ ಕಥೆಗಳಲ್ಲೂ ಅಥವಾ ಈ ಗದ್ಯ ರೂಪದಲ್ಲಿ ಪದ್ಯ ಅಂತ ಗೊತ್ತಿರಬಹುದು ನಿಮಗೆ ಗದ್ಯ ರೂಪದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಗಮಕವಾಚನ ಆ ಟೈಪ್ ಅಲ್ಲಿ ನಮಗೆ ಮಲಗಲಿಕ್ಕೆ ಎಲ್ಲ ಆಗುವಾಗ ನಮಗೆ ನಿದ್ದೆ ಬರ್ಲಿಕ್ಕೆ ಅದನ್ನು ಹೇಳಿ 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 ಅಜ್ಜಿ ಕಥೆ ಹೇಳಿ ಸಣ್ಣದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಬರೆಯುವುದ್ರಲ್ಲಿ ಅದಕ್ಕೆ ಆ ಇಲ್ಲ ಅಲ್ಲಿ ಇಷ್ಟು ಮುಂದೆ ಬರ್ಲಿಕ್ಕೆ ಕಾರಣವೇ ಅವರು ಅವರೇ ಕಾರಣ ಅಜ್ಜಿಯ ಕಾರಣ ಅಜ್ಜಿಯ ಕಾರಣ ಯಕ್ಷಗಾನದಲ್ಲಿ ಅಷ್ಟು ಆಸಕ್ತಿ ಬರ್ಲಿಕ್ಕೂ ಅಪ್ಪನಿಗಿಂತ ಅವರೇ ಕಾರಣ ಕಾರಣ ಅಪ್ಪಲ ವೇಷ ನೋಡಬೇಕು ಅಂತ ಹೇಳಿಲ್ಲ ನಾನು ಶಾಲೆಗೆ ರಜೆ ಮಾಡಿ ಅಪ್ಪಲ ಬೆಲ್ಲು ಹತ್ತಿ ಅಪ್ಪ ಪೆಟ್ಟು ಕೊಟ್ಟು ತುಂಬ ಎಲ್ಲ ಆಗಿದೆ ಆದ್ರೂ ಅತೀವ ಆಸಕ್ತಿ ಬರ್ಲಿಕ್ಕೆ ಅಜ್ಜಿ ಅಜ್ಜಿಯ ಅದೊಂದು ಜಾಲ ಉಂಟಲ್ಲ ಅದು ಅಪಾರ ಜಾಲ ಆದ್ರೆ ಮೊದಲ ಅವರಿಗೆ ಅವರು ಹೇಳ್ತಾ ಇದ್ರು ಅವರಿಗೆ ಅಂತ ಹೇಳಿದ್ರೆ ಫಲರಂಜನೆ ಬೇರೆ ಅಂತ ಇಲ್ಲ ಹೌದು ಈಗಿನ ನಾಟಕಗಳಿಲ್ಲ ಆಟಕಗಳಿಲ್ಲ ಆರ್ಕೆಸ್ಟ್ರಾಗಳಿಲ್ಲ ಡ್ಯಾನ್ಸ್ ಗಿಲ್ಸ್ ಎಂತ ಇಲ್ಲ ಊರಿನಲ್ಲಿ ಒಂದು ಆಟ ಟೆಂಟ್ ಬೆಳೆದ ಆಟ ಇವರು ಆರೂವರೆ ಗಂಟೆಗೆ ಹೋದ್ರೆ ಆಟದಲ್ಲಿಗೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಬರುವುದು ಸಂಪೂರ್ಣ ಆಟ ನೋಡಿ ಬರುವವರು ಆ ಕಾಲದಲ್ಲಿ ಕೊಟ್ಟು ಸಂಪೂರ್ಣ ಆಟ ನೋಡಿ ಬರುವವರು ಅವರಿಗೆ ಸಂಪೂರ್ಣ ಜಾಲ ಇರ್ತದೆ ಈ ಪ್ರಸಂಗದ ಬಗ್ಗೆ ಮತ್ತೆ ಪುಸ್ತಕಗಳೊಂದು ಇನ್ನೂರು ಇನ್ನೂರ ಐವತ್ತು ಪುಸ್ತಕಗಳ ಮನೆಯಲ್ಲಿ ಇವತ್ತು ಸಂಗ್ರಹ ಉಂಟು ಯಕ್ಷಗಾನದ್ದು ಪ್ರಸಂಗ ಪುಸ್ತಕ ಯಕ್ಷಗಾನ ಕಲ್ತದ್ದು ಅವ್ರಿಗೆ ಗೊತ್ತಿಲ್ಲ ಅಪ್ಪಲಿಗಾಗ್ಲಿ ಅಜ್ಜಿಗಾಗ್ಲಿ ಅಬ್ಬನಿಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದೆ ಗೊತ್ತಿಲ್ಲ ನಾನು ಕದ್ದು ಕಲ್ತದ್ದು ಯಕ್ಷಗಾನ ಯಾಕಂದ್ರೆ ಅಪ್ಪನಿಗೆ ನಾನು ಯಕ್ಷಗಾನ ಹೋಗುದು ಇಷ್ಟ ಇರ್ಲಿಲ್ಲ ನಿಮ್ಗೆ ಹೇಗೆ ಅದು ಬಂತು ಕಲಿಬೇಕು ಅಂತ ಅಪ್ಪನ ವೇಷ ನೋಡಿ ಸಾಧಾರಣ ಶಾಲೆಯಲ್ಲಿ ಹೋಗ್ತಾ ಇರುವಾಗ ಸುತ್ತಮುತ್ತ ಬೆಟ್ಟಂಪಾಡಿ ಕುಂಬ್ರ ಪರ್ಪುಂಜ ಸಂತ್ಯಾರು ಪುತ್ತೂರು ಪಾಸು ಅಷ್ಟು ಆಟ ಹೈಯೆಸ್ಟ್ ಆಟಗಳು ಕೊಡ್ಲಿಕ್ಕೆ ಹಣ ಇಲ್ಲದಿದ್ರೆ ಅಮ್ಮನ ಸೂಪ್ ಇಲ್ಲಿ ಎಳೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಅಂತ ಯಕ್ಷಗಾನ ನೋಡ್ಬೇಕು ಎಲ್ಲರ ಪರಿಚಯ ಆವಾಗಲೇ ಅಂದ್ರೆ ಮುಖ ಪರಿಚಯ ಮಾತ್ರ ಅಲ್ಲ ಸರಪಾಡಿ ಅವರು ಅರುವದವರು ಕೊಳ್ತಿಗೆಯವರು ಈಗ ಅಂಬಾ ಪ್ರಸಾದ್ ಕೆದಿಲದವರು ಎಲ್ಲರನ್ನ ನೋಡಿ ಅವರೊಟ್ಟಿಗೆ ವೇಷ ಮಾಡಬೇಕು ವೇಷ ಮಾಡಬೇಕು ಅದು ಆವಾಗ್ಲೇ ಆಸೆ ಅದೊಂದು ಕಾಲ ಕಾಲ ಇತ್ತು ಇತ್ತು ಆ ಯಕ್ಷಗಾನದಲ್ಲಿ ಹೀರೋ ಆಗಿ ಅವಾಗಲ್ಲಾದ್ರೂ ನಮಗೆ ಹೀರೋ ಹೀರೋ ಆಗಿ ಅಲ್ಲಿಗೆ ಸತ್ಯ ಹೇಳ್ಬೇಕಾದ್ರೆ ಸಾಧಾರಣ ಐದನೇ ಕ್ಲಾಸಲ್ಲಿ ಏನ ಸರಪಾಡಿದ ಸರ್ಪೆ ಅಂತ ಹೇಳಿ ಇಲ್ಲಿ ಪ್ರಸಾದ ಎಲ್ಲಿ ಕುಮ್ರದಲ್ಲಿ ಶಾಲೆಯಲ್ಲಿ ಟೆಂಟ್ ಮೇಳದ ಆಟ ಮಂಗಳದೇವಿ ಅಂತ ಕಾಣುತ್ತದೆ ಕೊಡ್ಲಿಕ್ಕೆ ಹಣ ಇಲ್ಲ ಚೌಕಿಗೆ ಹೋಗಿ ಬಳ್ಳ ಇಬ್ಬರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ಎಂತ ಮಾಡುದು ಹೋಗಿ ಸರಪಾಡಿ ಅಶೋಕ್ ಅನ್ನಲ್ಲಿ ಮಾತಾಡಿತ್ತು ನಾನೀಗ ಅವರನ್ನು ತುಂಬಾ ಆತ್ಮೀಯರು ಅಶೋಕ್ ಮಾಮತ್ಲೇ ಕರೆಯುದು ನಮಸ್ತೆ ಎಲ್ಲ ಕೊಟ್ಟು ಅವ್ರು ಅಲೇ ಅವ್ರು ಹಾಗೆ ಅಲ್ವಾ ಮಾತಾಡು ಆಟ ತೂಗೋಡು ಟಿಕೆಟ್ ಟಿಕೆಟ್ ಇಜ್ಜೆ ಅಲ್ಲ ಓ ಪಿರಾವ್ ಅಂತ ಹೇಳಿದ್ರು ಇವರು ಆಟ ಶುರು ಆದ್ರೆ ಇವರು ಬರುದು ನಾವು ಟೆಂಟ್ ಮೇಲೆ ಎತ್ತಿದಾಗ ಅಲ್ಲಿ ಎಲ್ಲ ಬೈತಾರೆ ಮತ್ತೆ ಸಾಧಾರಣ ಒಂದು ಸ್ವಲ್ಪ ಹೊತ್ತು ಹನ್ನೆರಡು ಗಂಟೆ ರಾತ್ರಿಗೂ ಬಂದ್ರು ಬಂದ್ರು ನಮ್ಮನ್ನು ಟೆಂಟ್ ಒಳಗೆ ಬಿಟ್ರು ಅಲ್ಲಿ ಹಾಕಿದ್ರು ಹಾಕ್ಲಿದ್ರು ನೆಲದಸಿ ಇಬ್ರು ಕೂತು ಸ್ವಲ್ಪ ಹೊತ್ತು ಆಗುವಾಗ ಜನ ಖಾಲಿ ಆಯ್ತು ಅಲ್ಲಿ ವಿಚಾರಲ್ಲಿ ನಾವು ಕೂತೇವು ಅದೆಲ್ಲ ನೋಡ್ತಾ ಇದ್ರು ಅದನ್ನ ನಾನು ಅವ್ರ ಹತ್ರ ಫಸ್ಟ್ ಅವರೊಟ್ಟಿಗೆ ವೇಷ ಮಾಡುವಾಗ ನಾನು ಕೂಡ ವೇಷ ನೋಡಿ ಬೆಳೆದವ ನಿಮ್ಮೊಟ್ಟಿಗೆ ವೇಷ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನಾನು ಅವತ್ತು ಯಾವುದೆಲ್ಲ ಕನಸು ಕಂಡಿದ್ದೇನೆ ಆ ಟೈಮಲ್ಲಿ ಎಲ್ಲ ಸಾಕಾರ ಆಯ್ತು ಅದಕ್ಕೆ ನಾನು ದೇವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾವುದಲ್ಲೂ ದೇವರು ಬಿಡಲಿಲ್ಲ ಹಣ ಶ್ರೀಮಂತಿಗೆ ಬಿಡಿ ನಾಳೆ ನಾಳೆ ಬರಬಹುದು ಅದರ ಬಗ್ಗೆ ಆಸೆ ಅಲ್ಲ ಆದ್ರೆ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು ಕಲಾವಿದಾಗಬೇಕು ಒಂದು ಕೃತಿ ರಚನೆ ಮಾಡಬೇಕು ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ವೇಷ ಮಾಡಬೇಕು ಇಷ್ಟು ಮೂರು ನನಗೆ ಸಾಕಾರ ಆಯ್ತು ಅದರಲ್ಲಿ ತುಂಬಾ ಖುಷಿ ಇದೆ ಅಂದ್ರೆ ಆ ಕಾಲದಲ್ಲಿ ಏನೋ ಮನೆಯಲ್ಲಿ ಒಂದು ಆರ್ಥಿಕವಾಗಿ ಬಡತನ ಕೂಡ ಇದ್ದಿರಬಹುದು ತುಂಬ ಅಂತ ಸಂದರ್ಭದಲ್ಲಿ ಯಕ್ಷಗಾನ ಕಲೆಯನ್ನು ಕಲಿಯಬೇಕೆನ್ನುವುದಕ್ಕಿಂತಲೂ ಅದಕ್ಕೆ ಹೋಗಬೇಡ ಅನ್ನುವರೆ ಸಾಕಷ್ಟು ಮನೆಯಲ್ಲಿ ಏನೋ ಎರಡು ಕಾರಣ ಒಂದು ಮಧ್ಯಮ ವರ್ಗದ ಕುಟುಂಬ ಅಲ್ಲ ತೀರಾ ಬಡತನದ ಕುಟುಂಬ ಅಪ್ಪ ಕೂಲಿ ಅಂದ್ರೆ ಅಡಿಕೆ ತೆಗಿಲಿಕ್ಕೆ ತೆಗಿಲೆಕಾಯಿ ತೆಗಿಲಿಕ್ಕೆ ಇಂತ ಸೊಪ್ಪಿನ ಕೆಲಸಕ್ಕೆ ಅಪ್ಪ ಹೋಗುವವರು ಅಪ್ಪ ಬೀಡಿ ಅವ್ರ ಇವತ್ತು ಬಿಡಿಗಡ್ತಾರೆ ಅದನ್ನು ಬಿಡುದಿಲ್ಲ ಗೀಳು ಬಿಡುದಿಲ್ಲ ಮೂವರು ಮಕ್ಕಳು ನಾವು ನಾನು ದೊಡ್ಡವ ಇಬ್ರು ತಂಗಿ ಈ ಕುಟುಂಬವನ್ನು ಸಾಕಬೇಕು ಇವ ಆಟಕ್ಕೆ ಅಂತ ಹೋದ್ರೆ ಆವಾಗ ಆವಾಗಿನ ಕಾಲದಲ್ಲಿ ಈಗ ಇಲ್ಲ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಬ್ಬ ಹುಡುಗ ಮನೆ ಬಿಟ್ಟು ಆಟಕ್ಕೆ ಹೋದ್ರೆ ಹೌದು ಅಂತ ಒಂದು ಒಂದು ಇತ್ತು ಯಾಕಂತ ಹೇಳಿದ್ರೆ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾನೆ ಮತ್ತೆ ಮನೆಗೆ ಬರುದಿಲ್ಲ ಆರು ತಿಂಗಳು ಮನೆಗೆ ಎಲ್ಲ ಒಂದು ಟೀಕೆ ಆದ್ರೆ ಈಗ ಇಲ್ಲ ಈಗ ಯಕ್ಷಗಾನ ಶ್ರೀಮಂತ ಆಗಿದೆ ಹಾಗೆ ಅದು ಮೈನ್ ಬರ್ಲಿಕ್ಕೆ ಕಾರಣ ಯಾರು ಗೊತ್ತುಂಟ ಸುತ್ತಮುತ್ತ ಅಲ್ಲ ಅವರು ಇದಕ್ಷನಾಗ ಹಾ ನಾಯ ಬಯ್ ಬ ಆ ತರ ಹೇಳುವಾಗ ಮನೆಯವರಿಗೆ ಹೆದರಿಕೆ ಆದ್ರೆ ಲಾಲು ಯಾವತ್ತು ಗೆಜ್ಜೆ ಕಟ್ಟಿದ ನಂತರ ಸ್ವಲ್ಪ ಹೆಸರು ಬಂತು ಆವಾಗ ಅವರಿಗೂ ಆಗಿದೆ ಇವು ಅವತ್ತು ಹಠ ಕಟ್ಟಿದ್ದಕ್ಕೆ ಸಾರ್ಥಕ ಅಂತ ಹಾಗೆ ಅವತ್ತು ಆ ಟೈಮಲ್ಲಿ ನೋಡಿ ಯಕ್ಷಗಾನ ಕಲಾವಿದ್ರು ಇರ್ಲಿಲ್ಲ ಬಾರಿ ಕಷ್ಟ ಇತ್ತು ಮೇಳ ನಡೆಸ್ಲಿಕ್ಕೆ ಯಾರಾದ್ರೂ ಸ್ವಲ್ಪ ತೋಟ ಇದ್ದವರು ಆ ಅಥವಾ ಏನಾದ್ರೂ ಮನೆಯಲ್ಲಿ ಅನುಕೂಲ ಇದ್ದವರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಬಡ ಕುಟುಂಬದಲ್ಲಿ ಯಾರು ಬರ್ತಾ ಇರ್ಲಿಲ್ಲ ಆದ್ರೆ ಈಗ ಬಡ ಕುಟುಂಬದವಳಿಗೆ ವಾರ್ಷಿಕ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಸಂಬಳ ಯಕ್ಷಗಾನದಲ್ಲಿ ಸಂಬಳ ಈಗ ಮೇಳಗಳಲ್ಲಿ ಮೇಳಗಳಲ್ಲಿ ಮತ್ತೆ ಈಗ ಈಗ ಯಕ್ಷಗಾನ ಶ್ರೀಮಂತ ಆಗಿದೆ ಅಂತ ಓಕೆ ತಾವು ಯಕ್ಷಗಾನ ನಾಟ್ಯವನ್ನು ಕಲಿತದ್ದು ಯಾರಿಂದ ಗುರುಗಳು ಅದೇ ನಾವು ಅಪ್ಪ ವೇಷ ಮಾಡ್ತಾ ಇರುವಾಗ ಅಲ್ಲಿ ಸಂಖ್ಯಾರು ಭಜನವಂದರದ ಹತ್ರ ಒಂದು ದೇವಿ ಮಾರ್ಕ್ ಆಟ ಆಯ್ತು ನಾನು ಅಪ್ಪನತ್ರ ಹೇಳಿದೆ ಅಲ್ಲಿಗೆ ಹೇಗು ನನಗೆ ಕಲಿಬೇಕು ನನಗೆ ಕುಡಿಬೇಕು ಆಗ ಬ್ಯಾಡ್ ಬ್ಯಾಡ್ ಅಂತ ಹೇಳಿದ್ರು ಎಂತ ಮಾಡಿದ್ರು ಬೇಡ ಯಕ್ಷಗಾನದು ಬೇಡ ಬೇರೆ ಎಂತ ಬೇಕಾದ್ರೂ ಬೇಡ ಆಯ್ತು ಭಾಗವತಿಗೆ ಅದುಸ ಬೇಡ ಯಕ್ಷಗಾನದಾಗ ತಾಳೆ ಹಾಕ್ಬಾರ್ದು ನಮಗೆ ಮನಸ್ಸು ಕೇಳುದಿಲ್ಲ ಯಾವ್ದಾದ್ರೂ ಒಂದೇ ಬೇಕು ಬೇಡ ಒಮ್ಮೆ ಆಗ್ಬಹುದು ಹಾಗೆ ಶಾಲೆಯ ರಜೆ ಟೈಮ್ ಏನು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ವೆಂಕಟೇಶ ಮೈಯ್ಯರು ಅಂತ ಹೇಳಿ ಆವಾಗ ಡ್ರೆಸ್ ಎಲ್ಲ ಹೊಸತ್ತು ಮಾಡಿದ್ದವ್ರು ಅವರು ಕೂಡ ಯಕ್ಷಗಾನ ಕಲಾವಿದ ದಾರಿಯಲ್ಲಿ ಸಿಕ್ಕಿದ್ರು ಲಾಲು ಅಪ್ಪನ ಅವರಲ್ಲ ಅಪ್ಪನ ಪರಿಚಯ ಉಂಟು ಅವರಿಗೆ ಅವರ ಮಗ ಅಂತ ಗೊತ್ತುಂಟು ನಾನು ನಮಸ್ಕಾರ ಮಾಡಿದ್ದೆ ಅವರಿಗೆ ಭಾರಿ ಖುಷಿ ಆಯಿತು ನಮಸ್ಕಾರ ನಿಲ್ಲಿಸಿದ್ರು ಏನು ಎಲ್ಲಿದ್ದಾರೆ ಅಪ್ಪ ಅಂತ ಎಲ್ಲ ನಾನು ತೆಗ್ದ ಬಾಯಿಗೆ ಅಪ್ಪ ಮನೆಯಲ್ಲಿದ್ದೇನೆ ನಮಗಿದೆ ಯಕ್ಷಾಗಲಿ ಬೇಕು ಬಾಯಿಗೆ ಹೇಳಿದೆ ಓಹ್ ನಿಮಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಉಂಟು ಅಂತಂದ್ರೆ ಒಂಥದ್ರ ವ್ಯಾಸ ಮಾಡುವ ಅಂತ ಹೇಳಿದರು ಇಮಿಡಿಯೇಟ್ ಒಂದು ತಿಂಗಳಲ್ಲಿ ಹತ್ತು ಇಪ್ಪತ್ತು ಮಕ್ಕಳನ್ನು ಕೂಡಿ ಹಾಕಿ ಅವರ ಮನೆಯಲ್ಲಿ ನಮ್ಮ ಮನೆಯಿಂದ ಅವರ ಮನೆಗೆ ಒಂದು ಮೂರು ಕಿಲೋಮೀಟರ್ ಉಂಟು ನಡೀಲಿಕ್ಕೆ ಆ ಗುಡ್ಡ ಗುಡ್ಡ ಆಗಿ ಹೋಗುವ ಅಲ್ಲಿ ಉಳ್ಳ ಮನೆ ಕೃಷ್ಣ ಭಟ್ ಅಂತ ಹೇಳಿ ಆ ಅವರು ಮೂರು ವರ್ಷ ಕಂಟಿನ್ಯೂ ಸಾಧಾರಣ ತೊಂಬತ್ತೊಂಬತ್ತರಿಂದ ತೊಂಬತ್ತ ಏಳರಿಂದ ಎರಡು ಸಾವಿರದ ದಯಸಿದವರೆಗೆ ಮೂರು ವರ್ಷ ಕ್ಲಾಸ್ ನಮಗೆ ಇಪ್ಪತ್ತೈದು ಮಕ್ಕಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕೊನೆಗೆ ಉಳಿದಾದ್ರು ನಾವು ಎಂಟು ಜನ ಮಾತ್ರ ಕೊನೆಗೆ ಪೂರ್ಣ ತರಗತಿ ಪೂರ್ಣ ತರಗತಿಯಲ್ಲಿ ಎಂಟು ಜನ ಮೈಯರ ಮಗ ನಾನು ಮಾತುಳು ಪೂಜಾ ಅಂತ ಇದ್ಲು ಒಂದು ಏಳು ಎಂಟು ಜನ ನಾವೇ ಸಂಪೂರ್ಣ ಕಲ್ತದ್ದು ಅಂತ ಹೇಳಿದೆ ಆ ಟೈಮಲ್ಲಿ ಕಲ್ತೆಲ್ಲ ಆಯ್ತು ನಾನು ಸೆವೆಂತ್ ಎಲ್ಲ ಆಯ್ತು ಹೈಸ್ಕೂಲ್ಗೆ ಬಂತು ಹೈಸ್ಕೂಲ್ಗೆ ಬರುವಾಗ ಗುರುಗಳೇ ಹೇಳಿದ್ರು ಹೇಗೂ ಮಕ್ಕಳ ಒಂದು ಟೀಮ್ ಉಂಟು ಮೇಳ ಮಾಡುವ ಮಕ್ಕಳ ಮೇಳ ಮಾಡುವ ಹಾಗೆ ಗುರುಳನ ಸಿಂಹ ಬಾಲ ಮೇಳ ಅಂತ ಹೇಳಿ ಎರಡು ಸಾವಿರದಲ್ಲಿ ಸ್ಟಾರ್ಟ್ ಆದ್ದು ಫಸ್ಟ್ ವೆಷನ್ ಅಲ್ಲದು ಶತ್ರುಘ್ನ ಶಾಲೆಯಲ್ಲಿ ನಾವು ಗೆಜ್ಜೆಗಟ್ಟಿದ್ದು ಹಾಗೆ ಅಲ್ಲಿಂದ ತೊಡಗಿತ್ತು ಒಂದು ಐದು ಆರು ವರ್ಷ ಕಂಟಿನ್ಯೂಟ್ ಆ ಮೇಳ ನಡೀತು ಮತ್ತೆ ನಾನು ಪಿ ಯು ಸಿ ಕಳೆದು ಐ ಟಿ ಹೋದೆ ಆವಾಗ ಅದು ನನಗೆ ಸೆಟ್ ಆಗಲಿಲ್ಲ ಗುರುಗಳ ಹತ್ರ ಹೇಳಿದೆ ಈಗ ಆಗುದಿಲ್ಲ ಆಯ್ತು ಮಾರೆ ವಿದ್ಯಾಭ್ಯಾಸವನ್ನು ನೋಡಿಕೊ ಆಟ ಮತ್ತೆಸ ಮಾಡಬಹುದು ಮತ್ತೆ ಅದು ಅಲ್ಲಿಗೆ ನಿಂತಿತ್ತು ಮತ್ತೆ ಆರಂಭ ಆದ್ದು ಸಾಧಾರಣ ಐ ಟಿ ಮುಗಿಸಿ ವರ್ಕ್ ಆಗಬೇಕಲ್ಲ ಎಲೆಕ್ಟ್ರಿಷಿಯನ್ ಮಾಡಿದ್ದು ನಾನು ಊರಿನಲ್ಲಿ ಎಲೆಕ್ಟ್ರಿಷಿಯನ್ ಐ ಟಿ ಐಗೆ ಅಷ್ಟೇನು ಇರಲಿಲ್ಲ ಹಾಗೆ ಎಲ್ಲರೂ ಹೇಳಿದ್ರು ಗಲ್ಫಿಗೆ ಟ್ರೈ ಮಾಡು ಟ್ರೈ ಮಾಡಬಹುದು ಯಾರು ನಮ್ಮನ್ನು ಬಡ ಕುಟುಂಬದವರನ್ನು ಯಾರು ಗುರುತಿಸ್ತಾರೆ ಎರಡು ಸಾವಿರದ ಒಂಬತ್ತು ಆರ್ಯಪ್ಪು ಕಾರ್ಪಾಡಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಗಲಶ ಅದರಲ್ಲಿ ಆ ಒಂಬತ್ತು ದಿವಸದ ಕಾರ್ಯಕ್ರಮದಲ್ಲಿ ನನ್ನದು ನಿರೂಪಣೆ ಕಾರ್ಯಕ್ರಮ ನಿರೂಪಣೆ ಒಳ್ಳೆ ವಾಯ್ಸ್ ಇತ್ತು ನನಗೆ ಆವಾಗ ಎಲ್ಲರೂ ಹೇಳ್ತಾ ಇದ್ರು ನಾನು ಭಜನೆ ಎಲ್ಲ ಭಜನಾ ಪಟ್ಟು ಆರಂಭಿಕ ನಾನು ಮನೆಯಲ್ಲಿ ಯಾವ ಡೈಲಿ ಭಜನೆ ಇತ್ತು ಭಜನೆ ಭಜನೆ ನನ್ನಲ್ಲಿ ಎಲ್ಲರೂ ಅಲ್ಲಿ ಊರಿನಲ್ಲಿ ದಾಸರು ದಾಸರು ಅಂತ ಕರೀತಾ ಇದ್ರು ಆವಾಗ ಸಣ್ಣ ದಾಸೆ ಬತ್ತಿ ದಾಸೆ ಬತ್ತಿ ಅಂತ ಒಳ್ಳೆ ಸ್ವರ ಇತ್ತು ಹಾಗೆ ಅನೌನ್ಸ್ ಮಾಡ್ತಾ ಇದ್ದೆ ಅನೌನ್ಸ್ ಮಾಡಿ ಕೊನೆಯ ಏಳನೇ ದಿವಸ ಒಂದು ಸ್ಕಿಟ್ ಸಣ್ಣದು ಒಂದು ಹಾಸ್ಯ ಸ್ಕಿಟ್ ಹೀಗೆ ಮಾಡ್ತಿದ್ದೇವಲ್ಲ ಇದನ್ನು ಒಬ್ರು ಉದ್ಯಮಿಗಳು ನೋಡಿದ್ರು ನೋಡಿ ಮರು ದಿವಸ ಬೆಳಿಗ್ಗೆ ಬಂದು ಎ ಪಿ ರಮಣ ರಾವ್ ಅಂತಿದ್ದಾರೆ ಅಲ್ಲಿ ಅವರೀಗ ತೀರಿ ಹೋದ್ರು ಅದಕ್ಕೆ ಡಾಕ್ಟರ್ ಅಪ್ಪ ನಾವೆಲ್ಲ ನಮ್ಮಲ್ಲೊಂದು ಆಶ್ರಯ ಕೊಟ್ಟವರು ಅವರು ಅವರ ಗೇಲಿಯ ಜಾಗದಲ್ಲಿ ನಾವಿದ್ದವರು ಹಾಗೆ ಬಂದು ಕೇಳಿದ್ರು ಆಯ್ ಹುಡುಗಿ ಏನು ಸ್ವರ ಎಂಡು ಅದಕ್ಕೆ ಅವ್ರು ಹೇಳಿದ್ರು ಅವ ನಮ್ಮ ಹುಡುಗ ನಾನು ಬೆಳೆಸಿದ ಹುಡುಗ ನನ್ನ ಹುಡುಗ ಅವ ಯಾಕೆ ಕರ್ದ್ರು ಕರೆದು ಪರಿಚಯ ಕೇಳಿದ ಹೀಗೆ ಹೇಳಿದೆ ಸುಬ್ಬು ಹೇಳಿದ್ರು ಹೆಸರು ತುಂಬಾ ಇಷ್ಟ ಆಯ್ತು ಅವನಿಗೆ ಏನು ಕಲ್ತಿದ್ರು ಎಲೆಕ್ಟ್ರಿಷಿಯನ್ ಹೌದಾ ಏನು ಮತ್ತೆ ಯಕ್ಷಗಾನ ಹೌದಾ ಒಂದು ಕೆಲಸ ಮಾಡು ನಾಳದು ಮೇ ಇಪ್ಪತ್ತೊಂಬತ್ತಕ್ಕೆ ಕತಾರನಲ್ಲಿ ಆಟ ಉಂಟು ಬರ್ಬೇಕು ಕೋಟಿ ಜನ ಪ್ರಸಂಗ ಸರಿ ಒಪ್ಪಿಗೆ ಮತ್ತೆ ಅಲ್ಲಿ ಸೆಟ್ ಆದ್ರೆ ಜಾಬ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು ರವಿಶೆಟ್ಟಿ ಕತಾರ್ ಹೇಳಿ ಗೊತ್ತಿರ್ಬೋದು ಸಾಧಾರಣ ನಮ್ಮಂಥ ಕೆಲವು ಯುವಕರಿಗೆ ಅವರೆಲ್ಲ ದಾರಿದೀಪ ಹೌದು ಹಾಗೆ ಹೋದೆ ಹೋಗಿ ಅಲ್ಲಿ ವೇಷ ಮಾಡಿದೆ ವೇಷ ಮಾಡಿ ಆದ್ಮೇಲೆ ಕೇಳಿದರು ಜಾಬ್ ಮಾಡ್ಬೋದು ಅಲ್ಲಿ ಮೂರು ವರ್ಷ ಜಾಬ್ ಮಾಡಿದೆ ಮೂರು ವರ್ಷದ ನಂತರ ಊರಿಗೆ ಬಂದೆ ಅಲ್ಲಿ ಸದಾರ್ ಮೂರು ವರ್ಷದಲ್ಲಿ ಒಂದು ಇಪ್ಪತ್ತು ಆಟ ಮಾಡಿದ್ದೇವೆ ಅಲ್ಲೇ ನನ್ನ ನೇತೃತ್ವದಲ್ಲಿ ಅಲ್ಲೇ ಒಂದು ತಂಡ ಸ್ವಲ್ಪ ಸ್ವಲ್ಪ ಇದು ಮಾಡಿ ಊರಿಗೆ ಬಂದಾದ್ಮೇಲೆ ದೊಡ್ಡ ತಂಗಿಗೆ ಮದುವೆ ಫಿಕ್ಸ್ ಆಯ್ತು ಮದುವೆ ಫಿಕ್ಸ್ ಆಗಿ ಮದುವೆ ಆಯ್ತು ಮದುವೆಯ ರಿಸೆಪ್ಷನ್ ಅವತ್ತು ಸಣ್ಣ ತಂಗಿಗೆ ಸಹ ಇದು ಬಂತು ಪ್ರಪೋಸಲ್ ಬಂತು ನಾನು ಬೇಡ ಅಂತಿದ್ದೆ ಅಮ್ಮ ಹೇಳಿದ್ರು ಸ್ವಲ್ಪ ಹಣ ಉಂಟಲ್ಲ ಹೇಗು ಮುಗಿಸಿ ಬಿಡುವ ಅಂತ ಎರಡೂ ತಜ್ಞ ಮದುವೆ ಮಾಡಿದ ಮೇಲೆ ಅಮ್ಮನ ಹಠ ಇನ್ನು ಗಲ್ಫಿಗೆ ಹೋಗುದು ಬೇಡ ಮನೆಯಲ್ಲಿ ಬೇಕಲ್ಲ ಅದು ಒಂದು ಲೆಕ್ಕದಲ್ಲಿ ಒಳ್ಳೆದಾಯ್ತು ವರಪ್ರ ವರದಾನವೇ ಅದು ಯಾಕಂತ ಹೇಳಿದ್ರೆ ನಾನು ಆ ಟೈಮ್ ಅಲ್ಲಿ ಸಾವಿರದ ಹನ್ನೆರಡರಲ್ಲಿ ಊರಿಗೆ ಬಂದದ್ದು ವಾಪಸ್ ನಾನು ಗಲ್ಫಿಗೆ ಹೋಗ್ತಿದ್ರೆ ಇಷ್ಟು ನಾಟಕ ಇಷ್ಟು ಯಕ್ಷಗಾನ ಕೃತಿ ರಚನೆ ಇಷ್ಟು ಹೆಸರು ಸಾಧ್ಯವೇ ಉದ್ಯೋಗದ ಕಡೆಗೆ ಜಾಸ್ತಿ ಅಲ್ಲಿ ಹೋಗ್ಬೇಕಲ್ಲ ನಮಗೆ ಉಪಾಯಿನ ಜಾಬ್ ಈಗ ಯಾರೇ ಜಾಬ್ ಮಾಡ್ಲಿ ಎಲ್ಲರಿಗೂ ಗೊತ್ತಿರಬಹುದು ಬೆಳಿಗ್ಗೆ ಆರು ಗಂಟೆಗೆ ಹೊರಟ್ರೆ ಅವಸ್ ಬರುದು ಸಂಜೆ ಏಳು ಗಂಟೆಗೆ ಅದರ ನಡುವಿನಲ್ಲಿ ಊಟ ತಿಂಡಿ ಸ್ನಾನ ಬಟ್ಟೆ ಎಲ್ಲ ಅದರ ನಡುವಿನಲ್ಲಿ ಆಗ್ಬೇಕು ಮತ್ತೆ ಎಲ್ಲಿ ಉಂಟು ಶುಕ್ರವಾರ ಒಂದು ರಜೆ ಮತ್ತೆ ನಿಮಗೆ ಎಲ್ಲಿ ಸಿಗ್ತದೆ ಎಲ್ಲಿ ಬರೀಲಿಕ್ಕೂ ಕೂಡ ಊರಿನಲ್ಲಿ ಹಾಗೆ ಅಲ್ಲ ಹಾಗೆ ಹಾಗೆ ಅಲ್ಲಿಗೆ ಸ್ಟಾಪ್ ಈಗ ಯಕ್ಷಗಾನದಲ್ಲಿ ನಾಟ್ಯದ ಜೊತೆಗೆ ವೇಷವನ್ನು ಮಾಡುದ್ರ ಜೊತೆಗೆ ಮತ್ತೆ ಭಾಗವತಿಕೆಗೆ ಹೇಗೆ ಹೌದು ಅದು ಹೇಗೆ ಬಂದ್ರಿ ನಾವು ಭಾಗವತಿಕೆ ಲಿಗಸ್ ಅಲ್ಲದ್ರಿಂದ ಫಸ್ಟ್ ಆಸೆ ಇದ್ದದೇ ಅಮ್ಮಣ್ಣ ಯಾರು ಪುತ್ತಿಗೆ ಅವರು ಮಧ್ಯಾಹ್ನದವರು ಕ್ಯಾ ಮಲೆಯಲ್ಲಿ ಈಗ ಸ ಉಂಟು ನೂರು ನೂರೈವತ್ತು ಕ್ಯಾಸೆಟ್ ಈಗ ವರ್ಕ್ ಆಗುದಿಲ್ಲ ಎಲ್ಲ ಉಂಟು ಅದೇ ಕೇಳುದು ಬೆಳಿಗ್ಗೆದ್ದು ಅದು ಕೇಳುದು ಸಹ ರಾತ್ರಿ ಮಲಗು ಅದೇ ಕೇಳುದು ಹಾಡು ಹಾಡಬೇಕು ಮತ್ತೆ ಹೇಗೂ ಭಜನೆ ಮಾಡ್ತಿದ್ದೆಲ್ಲ ತಾಳದ ಬಗ್ಗೆ ಒಳ್ಳೆ ಜ್ಞಾನ ಇತ್ತು ಸ್ವರ ಕೂಡ ಇತ್ತು ಆದ್ರೆ ಅವಕಾಶ ಇರಲಿಲ್ಲ ಆ ಟೈಮಲ್ಲಿ ಹೈಸ್ಕೂಲು ಪಿ ಯು ಸಿ ಟೈಮ್ ಅಲ್ಲಿ ಪುತ್ತೂರು ತಾಲೂಕಿನಲ್ಲಿ ಯಾರು ಭಾಗವತಿಯ ಕಲಿಸುವ ನಾಟ್ಯ ಕಲಿಯುವ ಮೂರು ವರ್ಷದಲ್ಲಿ ಗುರುಗಳು ಹೇಳಿದ್ರು ಇಲ್ಲಿ ಸುರುಗಿ ಅದನ್ನು ಕಲಿ ಎರಡೆರಡು ದೋಡಿಗೆ ಕಾಳಿಡುದಲ್ಲ ಒಂದಾಗ್ಲಿ ಮತ್ತೆ ನೋಡುವಾಗ ಅವ್ರು ಬೈದ್ರು ನಾಳೆ ಕಲಿಸ್ತೇನೆ ಇಲ್ಲಿಗೆ ಮತ್ತೆ ಅವರಿಗೆ ಟೈಮ್ ಸಿಗ್ಲಿಲ್ಲ ಹಾಗೆ ನಾನು ಅಲ್ಲಿ ಇರುವಾಗ ಪಟ್ಲದವರು ಬಾರಿ ಫೇಮಸ್ ಆಯ್ತು ಅವರ ಒಂದು ಕ್ಯಾಸೆಟ್ ಆಲ್ಬಮ್ ಊರಿಂದ ನಾವು ನೂರು ನೂರೈವತ್ತು ಕ್ಯಾಸೆಟ್ ಅನ್ನು ತರಿಸಿ ಅಲ್ಲಿ ಗಲ್ಫ್ ಅಲ್ಲಿ ಕೇಳುದು ಇವರ ಪದ ಅದರಲ್ಲಿ ಮತ್ತೆ ಸಹ ಒಳ್ಳೆ ಸ್ಫೂರ್ತಿ ಕೊಟ್ಟಿತ್ತು ಇನ್ನೂ ಇನ್ನೂ ಆಗ್ಲಿಕ್ಕೆ ಇಲ್ಲ ಊರಿಗೆ ಹೋದ ಕೂಡಲೇ ಕಲೀಲೇಬೇಕು ಹಾಗೆ ಬಂದೆ ಊರಿಗೆ ಬಂದು ಎರಡು ವರ್ಷ ನನಗೆ ಸಿಗ್ಲಿಲ್ಲ ಯಾರು ಆ ಟೈಮ್ ಅಲ್ಲಿ ಗೋಲ್ಡ ನಾಯಕ್ ಪಾಲೆಚ್ಚಾರ್ ಹೇಳಿ ಬುಳುವಾರು ದೇವಸ್ಥಾನದಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ಅಮೃತ ಅಡಿಗ ಅವರ ಶಿಷ್ಯ ಅವಳ ಅವರದ್ದು ಕ್ಲಾಸ್ ಆಯ್ತಷ್ಟೇ ಎಷ್ಟು ಸೇರಿ ಎರಡು ಸಾವಿರದ ಹದಿನೈದು ಹದಿನೈದು ಹದಿನಾರರಲ್ಲಿ ಕಲಿತೆ ಭಗವತಿ ಕಲಿತೆ ಮತ್ತೆ ಭಾಗವತಿ ಕಲ್ತ್ರೆ ಸಾಕಾಗುದಿಲ್ಲ ಸ್ವಲ್ಪ ಛಂದಸ್ಸು ಪಾಠ ಆಗ್ಬೇಕು ಈಗ ಪ್ರಸಂಗದ ನಾಟಕದ ಪದ್ಯ ಬರೆಯುವುದಿಲ್ಲ ಈಗೆಲ್ಲ ಡಬ್ಬು ಮಾಡಿ ಬರೆಯುವುದು ಆದ್ರೆ ಯಕ್ಷಗಾನ ಸಾಹಿತ್ಯವನ್ನು ಬರೀಬೇಕಾದ್ರೆ ಛಂದಸ್ ಬೇಕು ಮಾತ್ರಗಳು ಗೊತ್ತಿರ್ಬೇಕು ಅದು ನಾವು ಶಾಲೆಯಲ್ಲಿ ಕಲ್ತದ್ದು ಎಲ್ಲಿ ಪುಣ್ ಚಂದಸ್ಸು ಬೇಕು ಈ ತಾಳದ ಪದ್ಯಕ್ಕೆ ಇಷ್ಟೇ ಮಾತ್ರೆಗಳು ಕೂತ್ಕೊಡ್ಬೇಕು ಇಲ್ತದೆ ಬರಬೇಕು ಆದಿಪ್ರಾಸ ಅಂತ್ಯಪ್ರಾಸ ಸುಮಾರು ಉಂಟು ಅದ್ರಲ್ಲಿ ಯಾರು ನಮಗೆ ಅಷ್ಟು ಗೊತ್ತಿಲ್ಲ ಸುಮಾರು ಜನ ಹತ್ರ ಕಲಾವಿದ್ರ ಹತ್ರ ಕೇಳಿದೆ ಚಂದೋಬದ್ದ ಕವಿ ಅಂತ ಹೇಳಿದ್ರೆ ಗಣೇಶ್ ಕೊಲೆಕಾಡಿ ಶಿಮಂತೂರು ನಾರಾಯಣ ಶೆಟ್ಟರು ವಿಶ್ವವಿನೋದ ಬಳ್ಳಾರಿ ಮೂರು ಜನ ಇದ್ದಾರೆ ಅಲ್ಲಿಗೆ ವಿಶ್ವ ವಿನೋದ ಬಲಾರಿ ಅವರಲ್ಲಿ ಹೋದೆ ಅವರಲ್ಲಿ ಛಂದಸ್ಸಿನ ಬಗ್ಗೆ ಬಾಲಪಾಠವನ್ನು ಕಲಿತೆ ಮತ್ತೆ ನನ್ನ ಅಜ್ಜ ಒಬ್ರು ಇದ್ದಾರೆ ವೇಷಧಾರಿಗಳು ಶ್ರೀಧರ ಪ್ರಭು ಬಳಂಜ ಅಂತ ಹೇಳಿ ಅಂದ್ರೆ ನನ್ನ ಅಜ್ಜಿಯ ತಮ್ಮ ಅವರು ಬಳಂದ ಬೆಳ್ತಾವಣೆಯಲ್ಲಿ ಅವರು ಕನ್ನಡ ಪಂಡಿತರು ಈ ಮಾತ್ರ ಗಣದ ಬಗ್ಗೆ ಎಲ್ಲ ಒಳ್ಳೆ ಒಳ್ಳೆ ಜ್ಞಾನ ಅವರ ಹತ್ರ ಕಲಿತೆ ಹಾಗೆ ಅವರ ಹತ್ರ ಕಲ್ತು ಮತ್ತೆ ಪ್ರಸಂಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಇದ್ರೆ ಈಗ ಇದ್ದಾರೆ ಈಗ ಹೇಗೆ ಅಂತ ಹೇಳಿದ್ರೆ ನೀವು ಕತೆ ಬರೆಯುವುದು ನಾನು ಪದ್ಯ ಬರೀ ಹೆಸರು ಪದ್ಯ ಬರೆದವನಿಗೆ ಹೆಸರಿಲ್ಲ ಕಥೆಲ್ಲ ಹಾಗೆ ನಾನು ಎರಡಲ್ಲೂ ಕಲ್ತೆ ಪ್ರಸಂಗ ಬರಿದ್ದು ಅಂತ ನೀವು ಲು ಕತೆಗೆ ಇನ್ನೊಬ್ರು ಪದ್ಯ ಬರೆಯುವುದು ಅಂತ ಹೇಳಿ ಹಾಗೆ ಬಹುಶಃ ತಮ್ಮ ಒಂದು ನಡೆಯನ್ನು ನೋಡಿದ್ರೆ ಒಬ್ಬ ಕಲಾವಿದನ ಆಗಿದವನು ಯಕ್ಷಗಾನದಲ್ಲಿ ಆಗಿರ್ಬೋದು ಅದರ ಸಂಪೂರ್ಣ ಜ್ಞಾನ ಅಂದ್ರೆ ಮುಮ್ಮೇಳ ಆಗಿರ್ಬೋದು ಹಿಮ್ಮೇಳ ಆಗಿರ್ಬೋದು ಎರಡರ ಜ್ಞಾನವನ್ನು ಕೂಡ ಹೊಂದಿರಬೇಕು ಅಂತ ನಿಮ್ಮ ಒಂದು ಆಸಕ್ತಿ ಇತ್ತು ಹೌದು ಹಾಗಾಗಿ ತಾವು ಮುಮ್ಮೇಳದಲ್ಲಿ ಇದ್ದರ ಜೊತೆ ಜೊತೆಗೆ ಹಿಮ್ಮೇಳದಲ್ಲಿ ಕೂಡ ಇದ್ರಿ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಘಟನೆ ನಡೀತು ಸಾಧಾರಣ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಅಂತ ಕಾಣ್ತದೆ ಒಂದು ಆಟಕ್ಕೆ ಆವಾಗ ಟಚ್ ಎಲ್ಲ ಬಿಟ್ಟಿದೆ ಬಂದದಷ್ಟೇ ಅಲ್ಲ ಯಕ್ಷ ಟಚ್ ಇಲ್ಲ ಅಷ್ಟು ಕೈಕಾಲೆಲ್ಲ ಹೋಗಿ ಒಂದು ಆಟಕ್ಕೆ ಕರೆದ್ರು ಅದೇ ಆಚೆ ಸೈಡ್ ಬೆಟ್ಟಂಬಾಡಿ ಆ ಸೈಡ್ ಕಕ್ಕೂರಿ ಯಾವ ಸೈಡ್ ಅದೇ ವೇಷಕ್ಕೆ ಹೋದೆ ವೇಷಕ್ಕೆ ಹೋಗಿ ಆಗುವಾಗ ಭಾಗವತ್ರು ಬರ್ತಾರೆ ಅಂತೇಳಿ ಭಾಗವತರು ಬರ್ಲಿಲ್ಲ ಏನೋ ಮತ್ತೆ ಯಾರನ್ನು ಯಾರನ್ನೋ ಕರೆಸಿ ಮಾಡಿದ್ರು ಆಟ ಹಾಸ್ಯಕ್ಕೆ ಅಂತ ಕರೆದವ್ರನ್ನು ಹಾಸ್ಯದವ ಬರ್ಲಿಲ್ಲ ಒಂದು ಮೈನ್ ಖಳನಾಯಕ ಅಲ್ಲಿ ಚೌಕಿಯಲ್ಲಿ ಕೂತು ನನ್ನತ್ರ ಹೇಳಿದ್ರು ಸುಬ್ಬಣ್ಣ ಹಾಸ್ಯವಲ್ಪಲ್ಯ ಬಲ್ಯಪ್ಪ ಈ ಮಲ್ತಜ್ಜಿ ಅವತ್ತೇ ತಿಂಕ್ ಮಾಡಿದೆ ನಾನು ಯಕ್ಷಗಾನದಲ್ಲಿ ಕಲಾವಿದಾಗಿ ಮುಂದುವರಿಬೇಕು ಅಂತ ಆದ್ರೆ ಯಕ್ಷಗಾನದಲ್ಲಿದ್ದ ಯಾವುದ್ರಲ್ಲಿ ಕೂಡ ಅನಿವಾರ್ಯತೆಗೆ ಅವಗಬೇಕು ಅನಿವಾರ್ಯತೆಗೆ ಸಿಗದಿದ್ದವ ಕಲಾ ನನ್ನ ಪ್ರಕಾರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅನಿವಾರ್ಯತೆಗೆ ಅವ ಸಿಗದವ ಅವ ಕಲಾವಿದರೇ ಅಲ್ಲ ಅವತ್ತಿನ ಹಠ ಹಿಡಿಯಿತು ನೋಡುವ ಎಲ್ಲದರಲ್ಲಿ ಒಂದು ರೆಡಿ ಆಗ್ಬೇಕು ಎಂತ ಆಗ್ತಾ ನೋಡುವ ಹಾಸ್ಯಕ್ಕೆ ನನಗೆ ಟಚ್ ಇರಲಿಲ್ಲ ಸತ್ಯವಾಗ್ಲಿ ಇರಲಿಲ್ಲ ಹಾಸ್ಯದ ಬಗ್ಗೆ ನನಗೆ ಒಲವು ಕೂಡ ಇರಲಿಲ್ಲ ಟಚ್ ಇರ್ಲಿಲ್ಲ ಒಲವು ಕೂಡ ಇರ್ಲಿಲ್ಲ ಆದ್ರೆ ಈಗಲಲ್ಲಿ ಎಲ್ಲರೂ ನೋಡುದು ಇಷ್ಟ ಮಾಡುದು ಹಾಸ್ಯದೇ ಇಲ್ಲ ನನಗೆ ಒಲವೇ ಇರಲಿಲ್ಲ ಪುಂಡುವೇಷ ಕಿರುಟ ವೇಷ ಬಳ್ಳದ ವೇಷ ಸ್ತ್ರೀ ವೇಷ ಇಂಥ ವೇಷಗಳಲ್ಲೆಲ್ಲ ನೋಡಿ ನೋಡಿ ನಲ್ಲಷ್ಟಕ್ಕೆ ಕಲಿತಾ ಇದ್ದೆ ಹೇಗೂ ಆಯ್ತು ಹಾಸ್ಯದ ಟಚ್ ಬರ್ಲಿಕ್ಕೆ ತುಂಬಾ ರೋಚಕ ಕಥೆ ಅದು ಹೇಳಿ ಹೇಳಿ ಸ್ವಲ್ಪ ಅದು ಈ ಯಕ್ಷಗಾನ ಎಲ್ಲ ಸಂಘದ ಆಟ ಆಗ್ತಾ ಇದ್ದಲ್ಲ ಬೆಟ್ಟಪಾಡಿ ಸಂಘದ್ದು ಹೀಗೆ ಆಟ ಯಕ್ಷ ವರ್ಷದಲ್ಲಿ ಒಂದು ಐದಾರ ಆಟ ಆವಾಗ ಈ ಬರೆಯುವ ಗೀಳು ಜೋರಿತ್ತಲ್ಲ ಹಾಗೆ ಗುರುತಿಸಿ ವೇಣುಗೋಪಾಲ್ ಅಂತ ಹೇಳಿ ಗೋಪಿಕಾಡ್ಸ್ ಅಂತ ಪುತ್ತೂರಲ್ಲಿತ್ತು ನಾನು ಮತ್ತು ನನ್ನ ಫ್ರೆಂಡ್ ಶರತಾಳು ಅಂತ ಹೇಳಿ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಿದ್ದೆ ಒಂದು ಸಂಸ್ಥೆಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಆವಾಗ ಈ ವೇಣುಗೋಪಾಲ್ರ ಪರಿಚಯ ಆಯಿತು ವೇಣುಗೋಪಾಲ್ರು ನನ್ನ ಮುಖಾಚಾರ್ಯ ಮಾತಾಡುವ ಸ್ಟೈಲ್ ಎಲ್ಲ ನೋಡಿ ಹೇಳಿದರು ಇದು ನಾಟಕ ಟೀಮಿಗೆ ಸೇರುಳ್ಳಿ ಅಂತ ನಾನು ಹೇಳಿದೆ ದೇವದಾಸ್ ಗಾಪಿಗಾಡು ಆ ಅಲ್ಲ ಅವರಿಗೆ ನಾನು ಮಾಡಿ ರಮಾನಂದ ನಾಯಕ ರಸ್ತೆ ಸುನಿಲ್ ನೆಲ್ಲಿ ಗುಡ್ಡೆ ಇಂತಹ ಖ್ಯಾತ ನಾಮ ಕಲಾವಿದರಿಗೆ ಯಾರ್ಯಾರ ಮೊಬೈಲ್ ಇಲ್ಲ ಉದಯವಾಗಿ ಪೇಪರ್ ನೋಡಿ ಪ್ರದರ್ಶನಗಳಿಗೆ ಸಂಪರ್ಕಿಸಿದ ಕೆಳಗೆ ನಂಬರ್ ಉಂಟಲ್ಲ ಆ ನಂಬರ್ ಅನ್ನು ತೆಗೆಯುವುದು ಇಲ್ಲಿ ನಂಬರ್ ಯಾರ್ಯಾರ ಮೊಬೈಲ್ ಅವಾಗ ನಮ್ಮ ಮನೆಯಲ್ಲಿ ಮೊಬೈಲ್ ಇಲ್ಲ ಒತ್ತಿ ಹಲೋ ಸರ್ ಹಾ ಏನು ಕೊಂಜಿ ನಾಟಕ ಅವಕಾಶ ಅದು ಅವ್ರು ಫೋನ್ ಕಟ್ಟ ಮಾಡುದು ಕಿರಿಕಿರಿ ಅದೇ ಅವರ ಬಿಸಿ ಈಗ ನನಗೆ ಕೂಡ ಕಾಲ್ ಬರ್ತದೆ ಅವರ ಪೊಸಿಷನ್ ಅಲ್ಲಿಗೆ ಬರ್ತದೆ ನಮಗೆ ಎಲ್ಲಿ ಆದ್ರೂ ಬಿಸಿ ಹೋಗಿ ನಾವು ಕಟ್ ಮಾಡ್ತೇವೆ ಎಷ್ಟೋ ಜನರಿಗೆ ಕಾಲ್ ಅದಲ್ಲಿ ಹೇಳಿದೆ ಏರೇರಿಗೆ ಮಾತ್ರ ಟ್ರೈ ಮಾಡ್ತೇನೆ ಸ್ವಾಮಿ ನನಗೆ ಏನು ಅವಕಾಶ ಬರ್ಬೋದು ಅವ್ರು ಒಂದು ಮಾತು ಹೇಳಿದ್ರು ತುಲಾ ಮೂಜಿ ಮೊಟ್ಟಿ ಪುಡು ಒಳಾಂಡ ಬಿಲ್ಡಿಂಗ್ ದ ಹತ್ರ ಇಲ್ಲ ಪಾಯರ ಸುರುಕೆ ಬಿತ್ತ ಮೊಟ್ಟು ಕಾರ್ದಿಂದ ಸೊಂಟ ಬಲಿ ಪುಡು ತೀರ್ಥ ಮೊಟ್ಟು ಪೋ ರಗ್ನೆ ಮೊಟ್ಟು ಮೂಜಿನ ಮೊಟ್ಟು ಮುಖ ಇಲ್ಲ ಪಾಯರ ಪೂಜಾ ಲಾಟಿತು ನನಗೆ ಅದು ಅಂದ್ರೆ ಲೋಕಲ್ ಟಿವಿ ಯಾವ್ದಾದ್ರು ನೋಡು ಮತ್ತೆ ದೊಡ್ಡ ಹೋಗು ಸರಿ ಈ ಪಲ್ಯ ಒಳ್ಳೆ ಇವರು ಮಧ್ಯಾಹ್ನ ಕರ್ಕೊಂಡು ಹೋದ್ರು ನಮ್ಮ ಸಂಸಾರ ಕಲಾವಿದರು ಪುತ್ತೂರು ಒಳ್ಳೆ ಹೆಸರಿನ ಟೀಮ್ ಆಗ ಅಜ್ಜಿಗೇರ್ಲಜ್ಜಿ ಏಪ ಸುಧಾರ್ವಾರ ಅದೆಲ್ಲ ನಾಟಕ ಒಳ್ಳೊಳ್ಳೆ ನಾಟಕ ಆಗ್ತಾ ಇತ್ತು ನಾಗೇಶ್ ಮಲ್ಲಾಡ್ ಅಂತ ಹೇಳಿ ಅವ್ರ ಆಫೀಸ್ಗೆ ಕರ್ಕೊಂಡು ಹೋದ್ರು ನನ್ನನ್ನು ಪರಿಚಯ ಮಾಡಿದ್ರು ಜಯಂತ ನನ್ನ ಗಂಜಿ ಊಟದ ಕ್ಯಾಂಟೀನ್ ಅಲ್ಲೇ ಕೂತುಗೊಳಿಸಿ ಪರಿಚಯ ಅಲ್ಲಿ ಊಟ ಎಲ್ಲ ಪರಿಚಯ ಅವು ಬಲೆ ಈ ಸತ್ಯ ಹೊಸ ನಾಟಕ ಅರುಣ್ ಚಂದ್ರ ಬಿಸಿ ರೋಡ್ನ ಬದುಕೆರೆ ಕಲ್ಪಿ ಒಂದು ಎಲ್ಲಿಯ ರೋಲ್ ಕೊರ್ಕ್ರಿ ಮುಖ ಇರಿಗೆ ಎಷ್ಟು ದುಃಖ ತೂಕ ನನಗೆ ಇದು ಸ್ವರ್ಗ ಸಿಕ್ಕಿದ ಅನುಭವ ಒಮ್ಮೆ ಸ್ಟೇಜಲ್ಲಿ ಬಂದರೆ ಆಯ್ತಾ ಒಂದು ಆಟ ಹೇಗುಂಟು ನಾಟಕದಲ್ಲಿ ಆಯ್ತು ಬದುಕೆರೆ ಕಲ್ಪಿಯಲ್ಲಿ ನನಗೆ ಖಾಲಿ ಬೂರೇಸು ಹ್ಞೂ ಇಡೀ ಎರಡೂವರೆ ಗಂಟೆ ನಾಟಕದಲ್ಲಿ ಮೂರೇ ಸೀನ್ ಮಾತ್ರ ಮೂರೇ ಸೀನಲ್ಲಿ ಡೈಲಾಗ್ ಇಲ್ಲ ಅವ ಬಾಯ್ ಬಂದ್ರು ಡೈಲಾಗ್ ಮಾತ್ರ ಯಕ್ಷಗಾನ ಕುಡಿಲಿಕ್ಕೆ ಉಂಟು ಲಾಸ್ಟ್ಗೆ ಯಕ್ಷಗಾನದ ಹಾರ್ನು ಹೇಳುವಾಗ ಇವನ ಕೈ ಕೈಕಾಲು ಸರಿಯಾಗಿ ಅದೇ ಒಂದು ವರ್ಷ ಅದೇ ಅದೇ ಸೀನ್ ಆಯ್ತು ನೋಡಿ ನಾನು ಅನಿವಾರ್ಯವಾಗಿ ಬೆಳೆದದ್ದು ಅಲ್ಲಿಲ್ಲ ನನಗೆ ನಾನು ಇವಾಗಲೂ ಹೇಳುದು ನಾನು ರಂಗಭೂಮಿಗೆ ನಾಟಕ ರಂಗಭೂಮಿಗೆ ನನ್ನ ಗುರುಗಳು ನಗಿಸ್ಬಲ್ನಾಡು ಅವರ ಪ್ರಾಕ್ಟೀಸ್ ಡೈರೆಕ್ಷನ್ ಕೊಡುವಾಗ ಹತ್ರದಲ್ಲಿ ಕೂತುಳಿಸಿದವರು ತೋಲೆ ಸುಬ್ಬಣ್ಣ ಇಂಚ ಬರೋಡು ಮೂಮೆಂಟ್ ಕಣ್ಣದ ಲಿಫುಧ ಕಾರದ ಕೈಕಾರದ ಲೈಟ್ಗೆ ಇಂಚನಗೆ ತೋರೋಡು ಮ್ಯೂಸಿಕ್ ಗೆ ತೊರ ಟೈಮ್ ಇದೆಲ್ಲ ನಾನು ಹತ್ರ ಕೂತೋಳಿಸಿ ಮಾತಾಡಿಸಿದವರು ನನಗೆ ಗೆ ಬಾಲಪಾಠವೇ ಅದು ನಾನು ಈಗ ಡೈರೆಕ್ಷನ್ ಕೊಟ್ರೆ ಬಾಲಪಾಠವೇ ಅದು ಆಯ್ತು ನಾಟಕದಲ್ಲಿ ಅನಿವಾರ್ಯ ಒಬ್ಬ ಕಲಾವಿದರಿಗೆ ಹುಷಾರಿಲ್ಲ ಎಂತ ಮಾಡುದು ಯಾರು ಮಾಡ್ತಾರೆ ಯಾರು ಅಲ್ಲ ಯಾರು ಮಾಡುದು ನಾನು ಮಾಡಿದೆ ಅದು ಅವರಿಗೆ ಧೈರ್ಯವಂತೂ ಸುಬ್ಬಣ್ಣ ವೈಕುಳ ಸೂಟ್ ಅದು ಅವರು ಕಲಿಸಿದ ಪಾಠ ಅಲ್ಲಲ್ಲಿ ಕೆಪಾಸಿಟಿ ಉಂಟು ಅಂತ ಅವರು ಅದನ್ನು ರೂಪಿಸುವ ಒಬ್ಬ ಗುರು ಅದು ಗುರುವಿಗೆ ಸಲ್ಲಬೇಕು ಈಗ ನಾನು ನಾಟಕದಲ್ಲಿ ಲೇಡಿಯು ಮಾಡಿದ್ದೇನೆ ಕಾಮಿಡಿ ಲೇಡಿಯು ಮಾಡಿದ್ದೇನೆ ಮತ್ತೆ ಪೆದ್ದ ಮಾಡಿದ್ದೇನೆ ಮತ್ತೆ ವಿಲನ್ ಮಾಡಿದ್ದೇನೆ ಹೀರೋ ಮಾಡಿದ್ದೇನೆ ಎಲ್ಲ ಪೋಷಕ ಪಾತ್ರ ಮಾಡಿದೆ ಅದಕ್ಕೆ ನನ್ನಲ್ಲಿರುವ ಟ್ಯಾಲೆಂಟ್ಗಿಂತ ನನ್ನನ್ನು ರೂಪಿಸಿದ ಗುರು ಅವರಿಗೆ ನಾವು ಯಾವಾಗಲೂ ಸದಾ ಸದಾಚಿರಋಣಿ ಅವರೇ ಕಲಿಸಿದ್ದೆ ಹಾಗೆ ಅಲ್ಲಿಂದ ನಾಟಕಯಾನ ಪ್ರಾರಂಭ ಆಯ್ತು ಆವಾಗ ಆಸೆ ಇನ್ನೊಂದು ಆಸೆ ಇತ್ತು ನಾಟಕ ನಾನು ಬರಿಬೇಕು ಸ್ವಂತ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ರು ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಒಂದು ನಾಲ್ಕೈದು ಪುಸ್ತಕ ಕೊಡ್ತೇನೆ ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡು ಓದಿ ಸದಾ ಓದಿ ಎರಡು ಮೂರು ಗಂಟೆ ರಾತ್ರಿವರೆಗೆ ನಾಟಕ ಪುಸ್ತಕ ಓದು ಕತೆ ಬರೀಲಿಕ್ಕೆ ಹೊಸ ಕತೆ ಸಿಗ್ಬೇಕಲ್ಲ ನನಗೆ ಹಾಗೆ ಒಂದು ದಿವಸ ಎರಡು ಸಾವಿರದ ಹದಿನಾರು ನಾನು ಬಾಯಾರು ಎನ್ನುವ ಪ್ರದೇಶಕ್ಕೆ ಒಂದು ಸಂಬಂಧಿಕರ ಮನೆಗೆ ಹೋದ್ರು ಬೈಕ್ ಇಲ್ಲ ನಮ್ಮ ಹತ್ರ ಆಗ ಬಸ್ಸಲ್ಲಿ ಈ ಕೇರಳದ ಬಸ್ಗಳ ಫುಟ್ಬೋರ್ಡ್ ಹೈಟ್ ನೋಡಿರ್ಬೋದು ನಮ್ಮ ಹಾಗೆಲ್ಲ ಫುಟ್ಬೋರ್ಡ್ ಹೈಟ್ ನೋಡಿ ಹತ್ಲಿಕ್ಕೆ ಬಾರಿ ಕಷ್ಟ ಕಷ್ಟ ಆಗ್ತದೆ ಪೈವಳಿಕೆ ಎನ್ನುವ ಪ್ರದೇಶದಲ್ಲಿ ಬಸ್ ನಿಂತಿತ್ತು ಅಲ್ಲಿ ನಿಲ್ತುವಾಗ ಒಂದು ಅಜ್ಜಿ ಅದು ಹತ್ತಿತ್ತು ಹೀಗೆ ಹತ್ತುವ ಟೈಮ್ ಅಲ್ಲಿ ಅಜ್ಜಿ ಬಿದ್ದಿತ್ತು ನಾವೆಲ್ಲ ಎದ್ದು ಹೋಗುವಾಗ ಒಬ್ಬ ರಿಕ್ಷಾದಲ್ಲಿ ನೋಡ್ತಾ ಇದ್ದಾನೆ ಆ ರಿಕ್ಷಾ ಡ್ರೈವರ್ ಬಂದು ಅಜ್ಜಿಯನ್ನು ಎತ್ತಿ ಸ್ವಲ್ಪ ಹಣೆಗೆಲ್ಲೇ ಇದು ಫುಟ್ ತಾಗಿ ಅವನ ರಿಕ್ಷಾದಲ್ಲಿರುವ ಫಸ್ಟ್ ಏಡ್ ಬಾಕ್ಸ್ ಅನ್ನು ತೆಗೆದು ಅಲ್ಲಿಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಅಜ್ಜಿಯನ್ನು ಎತ್ತಿಕೊಂಡು ಸೀಟಲ್ಲಿ ಕೂತು ಉಳಿಸಿ ಕಿಸೆಯಿಂದ ಇಪ್ಪತ್ತು ರೂಪಾಯಿ ತೆಗೆದು ಕಂಡಕ್ಟರ್ಗೆ ಕೊಟ್ಟು ಟಿಕೆಟ್ ತೆಗೆದುಕೊಟ್ಟು ಹೋದ ನನ್ನ ಕೈಯಲ್ಲಿ ಪೇಪರ್ ಓದು ಅಭ್ಯಾಸ ನನಗೆ ಉದಾಹರಣೆ ಪೇಪರ್ ಇತ್ತು ಈಗ ಮೊಬೈಲ್ ಬಂದ ಮೇಲೆ ಇಲ್ಲ ಉದಾಹರಣೆ ಪೇಪರ್ ಯಾವಾಗಲೂ ಪೇಪರ್ ತಕೊಳ್ತಾ ಪೇಪರ್ ಇತ್ತು ಕಿಸೆಯಲ್ಲಿ ಪೆಂಡ್ ಇತ್ತು ಬಾರಿ ನಾಟಿತ್ತು ನನಗೆ ಆ ಆ ಇದು ಸೇವೆ ಉಂಟಲ್ಲ ಅಲ್ಲಿಗೆ ಬರ್ದೆ ಸಲ ಥೀಮ್ ಸಿಕ್ತ ಅದಲ್ಲೂ ಮನೆಗೆ ತಲುಪೋಗ ಮರಿಬಾರ್ದಲ್ಲ ಅದಕ್ಕೆ ಅಲ್ಲೇ ಬರ್ಕೊಂಡು ಬಂದೆ ಒಬ್ಬ ಆಟೋ ಡ್ರೈವರ್ ಒಂದು ಅಜ್ಜಿ ಒಂದು ಫುಟ್ಬೋರ್ಡ್ ಒಂದು ಕಂಡಕ್ಟರ್ಗೆ ಹಣ ಬಂದು ಬಂದು ಒಂದು ಬಸ್ ಅಲ್ಲೇನು ಮನೆಗೆ ತಲುಪಾಗ ಫಸ್ಟ್ ಸ್ಟೋರಿ ರೆಡಿ ಆಯ್ತು ಇದನ್ನು ಕಾಲ್ ಮಾಡಿ ಹೇಳಿದೆ ಇವರ ಹತ್ರ ನಾಗೇಶ್ ಹತ್ರ ಗುರುಕುಲ ಹೆಂಚು ಕತೆ ಬರತ್ತೆ ಈರ್ ಬುಡಾರ್ ಮಾರೇರ್ ಇವ್ರು ಎಲ್ಲ ತಲುಪೈತೆಲ್ಲ ಸ್ವಲ್ಪ ಬಿಸಿ ಮರು ದಿವಸ ಸಂಪೂರ್ಣ ಬಾರಿ ಶೋಕೊಂಡು ಕತೆ ಸೂಪರ್ ಮಲ್ಪಲಿ ಬರೀಲಿ ಅಂತ ಹೇಳಿ ಹಾಗೆ ಬರೀ ಬರ್ದಾಯ್ತು ಇದಕ್ಕೆ ಹೆಸರು ಇಡುದಿ ಯಾರು ನಾಟಕಕ್ಕೆ ಹೆಸರು ಪೂರ್ತಿ ಬರೀಲಿ ಮುಖ ತೂಕ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ಪುದರ್ ಬೋರ್ಡ್ ಏಳು ಸದ್ ಬರ್ದೆ ಇಡೀ ಪುಸ್ತಕವನ್ನು ತೆಗೆದುಕೊಂಡು ನಾಗೇಶ್ ಅಲ್ಲ ಆಫೀಸ್ಗೆ ಹೋದೆ ಇದು ಎರಡು ಪುಸ್ತಕ ಕೊರಲಿ ಇಲ್ಲಿ ಎಲ್ಲೆಲ್ಲಿ ಟೈಟ್ಲ್ ಮಲ್ಪಗ ಅವರು ತುಂಬಾ ಹೇಳಿದ್ರು ಎಂತಪ್ಪಾ ತುಂಬಾ ಒಂದು ಎರಡು ಲೇಡೀಸ್ ಅದರಲ್ಲಿ ಮೈನ್ ಪಾರ್ಟ್ ಅಲ್ಲಿಗೆ ಅದೆಲ್ಲ ಲೈಕ್ ಆಗ್ಲಿಲ್ಲ ಕೊನೆಗೊಂದು ಟೈಟ್ ಹೇಳಿದ್ರು ಎಲ್ಲಿಲ್ಲೊಂಜಿ ಹಾಪಿನೊಂಜಿ ಸೂಪರ್ ಟೈಟ್ ಅದಕ್ಕೆ ಅದಕ್ಕೆಲ್ಲ ನಾನ್ ಹೇಳಿದ ಒಂದು ಮಿತ್ತೊಂಜಿ ಲಮಾ ಸೇರ್ಸಾಗ ಎಲ್ಲಿ ಲಮಾ ಎಲ್ಲಿಲ್ಲೊಂಜಿ ಹಾಪಿನೊಂಜಿ ನಾನು ಬರ್ದ ಫಸ್ಟ್ ಡ್ರಾಮಾ ಅದು ಎಲ್ಲಿ ಹಾಪಿನ್ ಹ್ಮ್ ಅದೆಲ್ಲ ಆಳು ತುಂಬಾ ಪ್ರದರ್ಶನ ಆಗಿದೆ ಅಲ್ಲ ಅದು ತುಂಬಾ ಹಾಗೆ ತುಂಬಾ ಆಯ್ತು ಅದನ್ನು ಆವಾಗ ಈ ನನ್ನ ಫ್ರೆಂಡ್ ಇದ್ದಾರಲ್ಲ ಶರತ್ ಆಳುವ ಅವ ಹೇಳಿದ್ದಾನೆ ಲಮಾ ಗುಬ್ಬುಗಾಯ ಟೀಮ್ ಗುಬ್ಬು ನಮ್ಮ ಹಾಗೆ ಸಂನಲ್ಲಿ ಒಂದು ಹತ್ತಿಪ್ಪತ್ತು ಜನರನ್ನು ಒಟ್ಟು ಮಾಡಿ ಎಲ್ಲ ಇಂಟ್ರೆಸ್ಟೆಡ್ ಪ್ರಾಕ್ಟೀಸ್ ಮಾಡಿಸಿ ತುಂಬಾ ಕಡೆ ಶೋ ಎಲ್ಲ ಮಾಡಿದೆ ಆ ಫಸ್ಟ್ ಶೋ ಅದು ಬಲ್ಲಾಣ ಶಾಲೆಯಲ್ಲಿ ಉಜ್ರಪಾದ ಶಾಲೆಯಲ್ಲಿ ಅದಕ್ಕೆ ಅವಕಾಶ ಕೂಡ ಕೊಟ್ಟದ್ದು ನಾಗೇಶ್ ಬಲ್ಲಾಣ ಸೊ ಅವರನ್ನು ನಾನು ಜೀವಮಾನದಲ್ಲಿ ಮರೀಲಿಕ್ಕಿಲ್ಲ ಗುರು ಅಂತ ಹೇಳಿದ್ರೆ ಗು ಅಂದ್ರೆ ಕತ್ತಲೆ ರು ಅಂದ್ರೆ ಬೆಳಕು ಕತ್ತಲಿನಿಂದ ಬೆಳಕಿಗೆ ದಾರಿ ತೋರಿಸೋ ಹೋಗುವುದು ನೋಡಿ ನನಗೆ ಯಕ್ಷಗಾನದ ಹುಚ್ಚಿತ್ತು ಅದರ ನಾಟ್ಯವನ್ನು ಕಲಿಸಿದ್ದು ಕೃಷ್ಣ ಭಟ್ರು ಬೆಳಕಿಗೆ ಅವರೇ ಕೊಟ್ಟದಲ್ಲೂ ಅದ ನಂತರ ನಾಟಕ ರಂಗಭೂಮಿ ನಾಗೇಶ್ ಮಲ್ಲಾಡು ಈಗ ಇಷ್ಟು ಹೆಸರು ಬರ್ಲಿಕ್ಕೆ ಕಾರಣ ಅವರು ಅದನ್ನು ಅದು ಆಯ್ತು ಆ ಭಾಗವತಿ ಕ್ಷೇತ್ರ ಪಾಲಚಾರು ಗೋವಿಂದ ನಾಯ್ಕರು ಛಂದಸ್ಸು ಕ್ಷೇತ್ರ ಅಲ್ಲ ಅಜ್ಜ ಮತ್ತು ವಿಶ್ವವಿನೋದ ಬಳ್ಳಾರಿಗಳು ಇನ್ನೊಂದು ಕ್ಷೇತ್ರ ಹಾಸ್ಯ ಈ ಹಾಸ್ಯ ಅನಿವಾರ್ಯ ಒಂದು ದಿವಸ ನಾಟಕದಲ್ಲಿ ವೇಷ ಎಲ್ಲ ಆಗಿದೆ ಹೌದು ನಾಟಕ ಎಲ್ಲ ಮುಗಿಸಿ ಮನೆಗೆ ಬಂದು ನಿದ್ದೆ ನಿದ್ದೆಯಲ್ಲಿ ಒಂದು ಅಪರೂಪದ ಒಂದು ಕಾಲ್ ಬರ್ತದೆ ಯಾರಂತೂ ಗೊತ್ತಿಲ್ಲ ಓಲ್ರಿ ಯಾರು ಇಲ್ಲ ಇಲ್ಲೇ ಕುಂಬ್ಳೆಡ ಒಂದು ಆಟ ಭಾಚ ಕೆರೆ ಹಾಸ್ಯಕ್ಕೂ ಹಾಸ್ಯೋಗಲಜಿ ಕೈ ಕೊರ್ತೇರಿ ಅಂಚ ಈರ್ನ ಹಾಸ್ಯದ ವಿಡಿಯೋನೂ ಬರೋ ತೂತೇರಿ ನಾಟಕ ಆಟೋಗ್ಯ ಕೈ ಮುಗಿದೆ ಯಕ್ಷಗಾನದಲ್ಲಿ ಇಂಗ್ಲಿಷ್ ಬರಬಾರ್ದು ನಾಟಕದಲ್ಲಿ ಯಾವ ಯಾವ ಯಾವುದಾಗ್ತದೆ ಆಟೋಡು ವೇಷ ವಲತ್ಲೆ ಹಾಸ್ಯ ಎಲ್ಲ ರಜವೆ ಅಲ್ಲಿ ದೇವೇರ್ ರಜೆ ಅಲ್ಲಿ ಮುಖ ಐಕ್ಯ ಬೋಡೆ ಇಲ್ಲೋ ಟೋಪಾಲ ಗೀಪಾಲೆ ಇಜ್ಜೆ ಇಜ್ ನಾನು ಫೋನ್ ಕಟ್ ಮಾಡಿದೆ ಫೋನ್ ಕಟ್ ಮಾಡಿದ ಕೂಡಲೇ ಕಡಪ ಕಾಲ್ ಬಂದೆ ಕಡಪ ಆವಾಗ ಮೆರೆಯುವ ಟೈಮು ಬಡಗು ತೆಂಕು ಎಲ್ಲ ಯಕ್ಷಗಾನದಲ್ಲಿ ಬಾರಿ ಇದಾಗಿ ಒಂದು ಮಾತು ಹೇಳಿದ್ರು ಅವರು ಕಲಾವಿದಾಗ ಭಾಸದ ಅಂಗಿಪ್ಪೇರಲ್ಲಿ ಕಲಾವಿದಾಗ ವೇಷದ ಬೆಂಗಿಪ್ಪೆರಲ್ಲಿ ಬಾಲ್ಪಲೆ ಯಾಲು ಇದು ಫೋನ್ ನೋಂದಿ ಹೆಲ್ಮೆಟ್ ದವಳ ಇಟ್ಟು ಪಾಡೋಣ ಎಂಚ ಪೋಡ್ ದಾದ ಮಲ್ಪ ಯಾಲು ಧೈರ್ಯ ಕೊಟ್ಟರು ಇಲ್ಲ ಬ್ಯಾಗ್ ಗೆಜ್ಜೆ ಸಾಕ್ಸ್ ಎಲ್ಲ ಇತ್ತು ಫೋನ್ ಅಲ್ಲಿ ಮಾತಾಡ್ತಾ ಹೋಗಿ ಹಾಗೆ ನನಗೆ ಯಕ್ಷಗಾನ ಹಾಸ್ಯ ಕ್ಷೇತ್ರ ಹಾಸ್ಯ ಕ್ಷೇತ್ರಕ್ಕೆ ಗುರುಗಳು ಕಡಬ ದಿನೇಶ್ ಅದರ ನಂತರ ಎಲ್ಲಿ ಎಲ್ಲಿ ಚೌಕಿಯಲ್ಲಿ ಸಿಕ್ಕಿದ್ರು ಕೂಡ ಕೇಳಿಕೊಟ್ಟು ನಾರದೇ ಚಲ್ಪಡು ಎಲ್ಲ ಅವರೇ ಹೇಳಿಕೊಟ್ಟು ಅದು ಈಗ ಅಲ್ಲಿಗೆ ಒಂದು ರಂಗಮಾಣಿಕ್ಯ ಅಂತ ಒಂದು ಹೆಸರಿದ್ದು ಒಬ್ಬ ಹಾಸ್ಯ ಕಲಾವಿದ ಯಾರಾದ್ರೂ ಗುರುತಿಸಿದ್ರೆ ಅದಕ್ಕೆ ಅದರ ಪಾಲು ಅವರ ದುಡ್ಡು ದಿನೇಶ್ ಪಾಲು ತುಂಬ ಅಂದ್ರೆ ತಪ್ಪುಗಳಲ್ಲೂ ತಿದ್ದಿ ಸುಬ್ಬಳ್ಳ ಬರಲಿ ಎಲ್ಲ ಕೆಲವು ಆಸೆ ಗೊತ್ತಿಲ್ಲ ಅಲ್ಲ ವೇಷ ಹೋಗುದಿಲ್ಲ ಅಂತ ಅವರು ಹೋಗಿ ಅಂತ ಮತ್ತೆ ಈಗ ಇಲ್ಲ ಇದ್ರೆ ಈ ಹೆಸರು ಬರಲಿಕ್ಕೆ ಅಲ್ಲಿಗೆ ಹೋಯ್ತು ಹೋಗಿ ನೋಡಿ ನಾನು ಆಸೆ ಪಟ್ಟದ್ದು ಫಸ್ಟ್ ಸರಪಾಡಿ ಅವರೊಟ್ಟಿಗೆ ವೇಷ ಮಾಡಿದ್ದು ಅದೇ ಸಣ್ಣದಿರುವಾಗ ಆಸೆ ಪಟ್ಟಿದ್ದೆ ಇವರನ್ನು ನೋಡುವ ಕಾಲು ನಡೀಲಿಕ್ಕೆ ಸ್ಟಾರ್ಟ್ ಆಯ್ತು ಅವರ ಹತ್ತರ ಕೂತು ಮರ್ಯಾದೆ ಒರಿಪು ಮಗ್ ಎಂಚಲ ಲಾಭ ಹೇಳಿದ ಬಾಬು ಈರ್ ನೋಟಿಗೆ ವೇಷ ಅಲ್ಪಡೋದು ಈತಿ ಎಲ್ಲಿ ಟೋಪಿದ್ವಿ ಟೋಪಾಂಡ್ ಹೊರ್ಚ ಅವ್ರ ಹಾಗೆ ಮಾತಾಡೋದು ಟೋಪಾಚಿ ಬೆಲೆ ಅಲ್ಪ ನಾವು ಹೂ ಆಡ ಶ್ರೀ ವ್ಯಾಸದ ಆಡ ಜಾಡು ಮತ್ತೆ ನೀರು ಮಾಡು ವಿತ್ತು ಮಾಡು ಈಗ ಉಂಟು ಯೂಟ್ಯೂಬ್ ಅಲ್ಲಿ ಅದು ಇಲ್ಲ ಫಸ್ಟ್ ನಾನು ಓದಿದೆ ಕೂದಲ್ ಹೀಗೆ ಮೇಲೆ ಬಾಚಿಕೊಂಡು ನಡುವಳಿ ಸ್ವಲ್ಪ ಹೀಗೆ ಮಾಡಿ ಕೊಡುವುದು ಅದ್ರಲ್ಲಂತರ ಎಲ್ಲ ಆಯ್ತು ಆ ಸರಪಾಣಿ ಅಶೋಕ್ ಕುಮಾರ್ ಗಟ್ಟಿ ಇಟ್ಕೊಂಡು ಅಂದ್ರೆ ಅವರಿಗೂ ಅಲಿವಾಲಿ ಇತ್ತು ಆಸೆಗಾರಿ ಇಲ್ಲ ಬೇಳದಲ್ಲಿ ಆಸೆಗಾರಿ ಇಲ್ಲ ಏ ಎಂಚಾತನು ತೊಂದರಜ್ಜಿ ಎಡ್ಡೆ ಆತನಂದ ಮಲೆ ತೊಂದರಿಜ್ಜಿ ಹ್ಮ್ ಸುಧರ್ತ ಹ್ಮ್ ಅಣ್ಣ ಲಿಕ್ಕೋ ಜಡ್ಡೆ ಲಕ್ಷಾಲ ಉಂಡ್ಯಾ ಹ್ಮ್ ಹಾಸ್ಯಗಾರಿ ಆಪಳು ಏ ಬಲ ಅಲ್ಲ ಎಲ್ಲ ನಾಟಕ ಟೀಮ್ ಡುಳ್ಳೆ ಇವೊಂದು ವರ್ಷ ಪೋರ ನಾಟಕ ಆಗಿ ಬರ್ಪ ಪೋರ್ಸಿ ಯಾನ್ ಉಳ್ಳೆತ ಯಾನ್ ಹಾಗೆ ಒಂದು ಒಂದೂವರೆ ವರ್ಷ ಕಂಟಿನ್ಯೂ ಅವರೊಟ್ಟಿಗೆ ಹೋದೆ ಹಾಗೆ ಹಾಸ್ಯದ ಅಲ್ಲಿಂದ ಪ್ರಾರಂಭ ಆಯ್ತು ಈಗ ತಾವೇ ಹೇಳಿದ್ರಿ ನಾಟಕದಿಂದ ಅಲ್ಲಿ ಹಾಸ್ಯ ಒಂದು ಕಲಾವಿದನ ಆಗುವುದಕ್ಕೂ ಯಕ್ಷಗಾನದಲ್ಲಿ ಹಾಸ್ಯ ಕಲಾವಿದ ಆಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೌದು ಭಾಷೆ ಆಗಿರ್ಬೋದು ಉಚ್ಚಾರಗಳಾಗಿರ್ಬೋದು ಹೇಳುವಂಥದ್ದಲ್ಲಿ ಯಾವುದೇ ಪದಗಳ ಬಳಕೆ ಕೂಡ ಅದನ್ನ ಹೇಗೆ ತಾವು ನಿರ್ವಹಣೆ ಮಾಡಿಕೊಂಡ್ರಿ ಅಂತ ಪೌರಾಣಿಕ ಪ್ರಸಂಗದಲ್ಲಿ ಹಾಸ್ಯ ಕಷ್ಟ ಯಾಕಂತ ಹೇಳಿದ್ರೆ ಅವಳಿಗೆ ಈಗ ಪೌರಾಣ ಹಾಸ್ಯ ಅಂದ್ರೆ ಏನು ಕೇವಲ ನಗಿಸುವುದು ಅಂತ ಆಸೆ ಅಲ್ಲ ಒಂದು ಮಿತಿ ಇದೆ ಅದಕ್ಕೂ ಆ ತುಂಬಾ ಇದೆ ಈಗ ಒಬ್ಬ ಸ್ಥಳದಲ್ಲಿ ಒಂದು ದೇವೇಂದ್ರ ಅಂತ ಇಟ್ಟುಕೊಳ್ಳಿ ಒಬ್ಬ ಪೀಠದ ಮೇಲೆ ಕೂತಿದ್ದಾನೆ ಅಂತ ಹೇಳಿದ್ರೆ ಆ ಪೀಠವನ್ನು ಮುಟ್ಲಿಕ್ಕಿಲ್ಲ ಆಸೆ ಇದಾವ ಈಗ ಆಚೆ ಎಲ್ಲ ಆಗ್ತಾ ಉಂಟು ಅದನ್ನು ವಿಮರ್ಶೆ ಮಾಡುವಷ್ಟು ನಾವು ದೊಡ್ಡ ಜನ ಅಲ್ಲ ಅಲ್ಲ ಅಲ್ಲಿಗೆ ಕಲಿಸಿದ್ರಲ್ಲಿ ಹಾಗೆ ನನಗೆ ಕಲಿಸಿದ್ರಲ್ಲಿ ಅಥವಾ ಯಕ್ಷಗಾನದ ಪೂರ್ವ ಪಾಠದಲ್ಲಿ ಹಾಗೆರು ಯಾವುದೇ ಸಹ ಕಲಾವಿದ ಮೈ ಮುಟ್ಲಿಗಿಲ್ಲ ಹಾಸ್ಯದವ ಹಾಸ್ಯದವ ಅಷ್ಟು ದೂರ ಅಡಿ ಎರಡು ಅಡಿ ದೂರ ಇರಬೇಕು ಅಂದ್ರೆ ಲೆಕ್ಕ ಪೌರಾಣಿಕದಲ್ಲಿ ಯಾಕೆ ಕಷ್ಟ ಅಂತ ಹೇಳಿದ್ರೆ ಒಂದು ಚೌಕಟ್ಟನ್ನು ಮಾಡಿಟ್ಟು ಹೋಗಿದ್ದಾರೆ ಮೊದಲ ಪ್ರಸಂಗ ಮಾಡುವಾಗಲೇ ಪ್ರಸಂಗ ಬರ್ದವನು ಅದರಲ್ಲಿ ಅಭಿನಯ ಮಾಡಿದ ಯಾರು ಪ್ರಥಮವಾಗಿ ಅಭಿನಯ ಮಾಡಿದ್ದಾರೆ ಈಗ ನಯನ್ ಕುಮಾರ್ ಆಗಿರ್ಬೋದು ಪೆರೋಡಿ ಹಾಸೆಗಾರರು ಆಗಿರ್ಬೋದು ಮೊದಲವರು ನಮ್ಮ ನೆಲ್ಲಿಕಟ್ಟೆ ನಾರಾಯಣ ಹಾಸೆಗಾರರು ಆಗಿರ್ಬೋದು ಎಷ್ಟೋ ಅಂತ ಕಲಾವಿದ್ರು ಈ ವೇಷ ಹೀಗೆಯೇ ಬರ್ಬೇಕು ಅಂತ ಮಾಡಿಟ್ಟು ಹೋಗಿದ್ದಾರೆ ಅಂತ ಅದನ್ನು ತಿದ್ಲಿಕ್ಕೆ ನಾವು ಜನ ಅಲ್ಲ ನಾವು ಜನವೇ ಅಲ್ಲ ಸ್ವಲ್ಪ ನಮ್ಮ ಸಂಭಾಷಣೆಯಲ್ಲಿ ತಿದ್ದುತಾ ಹೋಗಬಹುದು ಆದ್ರೆ ಆ ಚಿತ್ರಣ ಹಾಗೆ ಬರ್ತಾರೆ ಅದು ಕಷ್ಟ ತುಳು ಪ್ರಸಂಗದಲ್ಲಿ ಹಾಸ್ಯ ಯಾಕೆ ಸುಲಭ ಗೊತ್ತುಂಟ ಈಗ ಒಂದು ಕತೆ ಒಂದು ಕಥೆಯಲ್ಲಿ ಒಬ್ಬ ಹಾಸ್ಯಗಾರ ಇರ್ತಾನೆ ಅವನನ್ನು ಮಾಡುವುದೇ ಅವ ಕತೆಗಾರ ಅವರಿಗೆ ಗೊತ್ತಿರುವುದಿಲ್ಲ ಆಸೆ ಯಾಕೆ ಅಂತ ಹೇಳಿ ಫಸ್ಟ್ ಶೋ ಅಲ್ಲಿ ಫಸ್ಟ್ ನಾವೆಲ್ಲ ಮಾಡ್ತೇವೆ ನಾನು ಬರೀತೇನಲ್ಲ ಫಸ್ಟ್ ಶೋ ಅಲ್ಲಿ ಆ ಕತೆಗೆ ಆ ಹಾಸ್ಯಗಾರ ಯಾಕೆ ಅಂತ ಹೇಳಿ ಕತೆ ಬರೆದವರಿಗೆ ಗೊತ್ತಿರುವುದಿಲ್ಲ ಫಸ್ಟ್ ಶೋ ಎರಡನೇ ಶೋ ಮೂರನೇ ಶೋ ಆದ್ಮೇಲೆ ಎಲ್ಲ ಕಲಾವಿದರು ಒಗ್ಗಟ್ಟು ಸೇರಿ ಹಾಸ್ಯ ಎಡ್ಡೆ ಪೋಡು ಕತೆ ಎಡ್ಡೆ ಪೋಡ್ರೆ ಇಂಚ ಇಂಚ ಮಲ್ಪ ಅದು ಸೆಟ್ಟಿಂಗ್ ಆಗಬೇಕು ಮತ್ತೆ ಸೆಟ್ಟಿಂಗ್ ಆಗಿ ಆಗಿ ಪ್ರಸಂಗ ಮೇಲೆ ಹೌದು ಹೌದು ಹಾಗೆ ಅದಕ್ಕೆ ಅದು ಮತ್ತೆ ಪೌರಾಣಿಕದ ಹಾಸ್ಯಗಳಿಗೆ ಸ್ವಲ್ಪ ಬೇಕು ಸ್ವಲ್ಪ ಓದಬೇಕು ಪುರಾಣದ ವಿಷಯ ಗೊತ್ತಿರಬೇಕು ಈಗಲೂ ನಾನು ಪುರಾಣದ ಹಾಸ್ಯ ಪಾತ್ರ ಮಾಡುವಾಗ ತುಂಬಾ ಹೆದರ್ತೇನೆ ಯಾಕಂತ ಹೇಳಿದ್ರೆ ನನಗೆ ಅದು ಆಗೋದು ಸೈ ಇಲ್ಲ ಅದ್ರಲ್ಲಿ ಆಸೆ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಕೆಲವು ಅಂತ ಒಂದು ಈ ಮರಳು ವೇಷ ಅಂತ ಹೇಳ್ತೇವೆ ಹುಚ್ಚು ವೇಷಗಳು ಅದೆಲ್ಲ ಆಚೆ ಪಾಸ್ ಆಗ್ತದೆ ನಾರದ ಮಾಡ್ಬೇಕು ಅಂತ ಆದ್ರೆ ಅವ ಹಾಸ್ಯಗಾರವಾಗಿರ್ಬೇಕು ಅವನ ಉಚ್ಚಾರ ಸ್ಪಷ್ಟತೆ ಅಷ್ಟೇ ಕ್ಲೀನ್ ಇರ್ಬೇಕು ಎಲ್ಲಿ ಎಂತ ಮಾತಾಡಬೇಕು ಕ್ಲೀನ್ ಇರ್ಬೇಕು ಕುಮಾರ ವಿಜಯದ ನಾರದ ಎಲ್ಲ ಮಾಡುದು ಸುಲಭದ ವಿಷಯ ಅಲ್ಲ ಈಗ ಆಮೇಲೆ ರವಿಶಂಕರ್ ಒಳಕುಂದು ಅಂತ ನಮ್ಮ ಗುರುಗಳವರು ಕಟಿಲಿದ್ರು ಅವರೆಲ್ಲ ಪುಸ್ತಕ ಅವರ ಕೇಳಿ ಕೇಳಿದೆ ಕೊಡುದು ನಾನು ಯಾಕಂದ್ರೆ ಎಲ್ಲದರಲ್ಲಿ ಉಂಟು ಅದನ್ನು ಓದಿ ಆದ್ರೂ ಹೋಗಿ ಮಾಡ್ಬೋದಲ್ಲ ಅಂತ ವಿಷಯ ತುಂಬಾ ಉಂಟಪ್ಪ ಕಲಾವಿದನಾಗಿ ಖಾಲಿ ಅದಕ್ಕೆ ಹೇಳಿದಲ್ಲ ಬೆಳೆದಿದ್ದ ಬೆಳೆದದ್ದು ಆಗಿದೆ ಅಂತ ಅಲ್ಲ ಎಷ್ಟು ಉಂಟು ಬೆಳೀತಾ ಇದ್ದೇವೆ ಈಗ ಪುಂಡು ವೇಷ ಮತ್ತು ಕ್ರೀಟ ವೇಷಗಳಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ನಾನು ನಿಜವಾಗಿ ತುಂಬಾ ಇಷ್ಟದ ವೇಷ ಅಂತ ಹೇಳಿದ್ರೆ ಸಾಧಾರಣವಾಗಿ ಇಂದ್ರಜೀತು ರಕ್ತಬೀಜ ಶತ್ರುಘ್ನ ಅರ್ಜುನ ಕರ್ಣ ವೀರವರ್ಮ ವೀರಮಣಿ ವಿದ್ಯುನ್ಮಾಲಿ ಧೂಮ್ರಾಕ್ಷ ಸಾಧಾರಣ ಎಲ್ಲ ಟೈಪ್ ಎಲ್ಲ ಎಲ್ಲ ಟೈಪ್ ಎಲ್ಲ ಟೈಪ್ ಮಾಡಿದ್ದೇನೆ ಪುಂಡು ವೇಷಗಳಲ್ಲಿ ನಾನು ಶುಭಾಂಗ ರುಕ್ಮಾಂಗರು ಮತ್ತೆ ಅಭಿಮಲ್ಯ ಸುದರ್ಶನ ಇದೆಲ್ಲ ಮಾಡಲಿಕ್ಕೆ ಸಿಗಲಿಲ್ಲ ಸಿಗಲಿಲ್ಲ ಸುದರ್ಶನ ವಿಜಯದ ವಿಷ್ಣುವನ್ನು ಪಕಡಿಯಲ್ಲಿ ಮಾಡಿದರೆ ಸುದರ್ಶನ ಎಲ್ಲ ಮಾಡ್ಲಿಕ್ಕೆ ಸಿಗಲಿಲ್ಲ ಪರಶುರಾಮ ಮತ್ತೆ ಆಲ್ಮೋಸ್ಟ್ ನನಗೆ ವೇಷದಲ್ಲಿ ತುಳು ಪ್ರಸಂಗದಲ್ಲಿ ಖಳನಾಯಕ ಸಿಕ್ಕಿತ್ತು ಅಂತ ಹೇಳಿದ್ರೆ ಬಪ್ಪನಾಡು ವೇಳೆ ಅಪ್ಪನಾಡು ವೇಳೆ ಬಪ್ಪನಾಡು ವೇಳಕ್ಕೆ ಅನಿವಾರ್ಯಕ್ಕೆ ನಾನು ದಿನೇಶ್ ಗೌಡ ಪದವು ಬದಲಿಗೆ ಅವನು ಹಾಸ್ಯಕ್ಕೆ ಹೋದ್ರು ಅನಿವಾರ್ಯ ನಾನು ಹೇಳಿದೇನೆ ನಾನು ಅಷ್ಟು ದೊಡ್ಡ ಕಲಾವಿದಲ್ಲ ದಿನೇಶ್ ಕೋಣ ಪದರ ಪದವರವರ ಸ್ಥಾನವನ್ನು ತುಂಬಲಿಕ್ಕೆ ಕಷ್ಟ ಹಾಗಂತ ಹೇಳಿ ಎಲ್ಲ ಹಾಸ್ಯದ ಸ್ಥಾನವನ್ನು ತುಂಬಲಿಕ್ಕೂ ಅವರಿಗೂ ಕಷ್ಟ ಯಾಕಂತ ಹೇಳಿದ್ರೆ ಒಂದು ಮೇಳದಲ್ಲಿ ಸೆಟ್ಟಿಂಗ್ ಆದ ಪ್ರಸಂಗ ಈಗ ನಾನೆಂತ ಮಾತಾಡ್ತೇನೆ ಅದನ್ನು ಮಾತಾಡ್ಲಿಕ್ಕೆ ನಾನು ಮಾತಾಡಿದಾಗ ಆಗ್ಲಿ ಅವರು ಮಾತಾಡಿದಾಗ ನನಗಾಗಲಿ ಅದು ಕಡಬ ದಿನ ಅದೇ ಹೇಳುದು ಸುಬ್ಬು ಸುಬ್ಬು ಕಡಬ ದಿನಿಸೇ ಕಡಬ ದಿನೇ ಅವು ಬಗ್ಪೆರ ಸಾಧ್ಯ ಅದು ಸತ್ಯ ಕೂಡ ಹಾಗೆ ಎಂತ ಎಂತಾಯ್ತು ಅಂತ ಹೇಳಿದ್ರೆ ನನ್ನ ವೇಷದ ಬಗ್ಗೆ ಅವರಿಗೆ ಹಾಸ್ಯ ಮಾತ್ರ ಗೊತ್ತಿದ್ದದ್ದು ಈ ಪೌರಾಣಿಕದಲ್ಲಿ ಪುಲ್ವೇಷ ಕಿ ನಟು ವೇಷ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ಅಲ್ಲಿ ಹೋಗುವಾಗ ಮತ್ತೆ ಯಾರೋ ಒಬ್ಬರ ಪ್ರಕಾರ ಗೊತ್ತಾಯ್ತು ಅವರಿಗೆ ಸುಬ್ಬು ಮಾತಿರ್ಲ ವೇಷ ಮಲ್ಪೆ ಬಾಗವಚಿಗೆಗಳ ಅವಾಗ ಅಲ್ಲಿ ಕಳನಾಯಕಲಿಗೆ ಫಸ್ಟ್ ಇಲ್ಲ ಶುರು ಇಲ್ಲ ಯಾರಾದರೂ ಯಾರಾದ್ರೂ ರಜೆ ಇರುವಾಗ ನನ್ನಲ್ಲೂ ಕರೀತಾ ಇದ್ದು ಅಲ್ಲದು ಮತ್ತು ಕೋಡಪದವು ಜೋಡಿ ಅದು ಅದು ತುಂಬಾ ಕ್ಲಿಕ್ ಆಯ್ತು ನನಗೂ ಕೂಡ ಭಾರಿ ಖುಷಿ ಕೋಣ ಪದವು ಕಳನಾಯಕ ಮಾಡಲಿಕ್ಕೆ ಯಾವ ಪ್ರಸಂಗದಲ್ಲಿ ಹೆಚ್ಚು ನಾನು ಸ್ಟಾರ್ಟಿಂಗ್ ಬಪ್ಪ ಮಾಡಿದ್ದು ಭಕ್ತಿದ ಬಲಿಮೆ ಭಕ್ತಿದ ಬಲಿಮೆ ಅದೊಂದು ಇಪ್ಪತ್ತು ಮೂವತ್ತು ಶೋ ಅಲ್ಲಿ ನನ್ನ ಖಳನಾಯಕ ಕೋಡಪದವು ಹಾಸ್ಯ ನಂತರ ಅವರದ್ದು ಯಾವುದಪ್ಪ ಬಂಡಾರ ಚಾವಣಿ ಕಳೆದ ವರ್ಷದ ನಾಡೂರನಾಗಬಲ್ಲ ಮಾಡಿದ್ದಾರೆ ಮಾಡಿದಾರೆ ಮತ್ತೆ ಸುಂಕದ ಗಟ್ಟೆ ಬೆಳಕ್ಕೆ ರಕ್ತ ಬೀಜ ಮಾಡಲಿಕ್ಕೆಲ್ಲ ಹೋಗ್ತಿದ್ದೆ ಅಂದ್ರೆ ನನಗೆ ರಕ್ತ ಬೀಜ ತುಂಬಾ ಇಷ್ಟದ ವೇಷ ಹೆಚ್ಚು ಮಾತುಗಾರಿಕೆ ಇಷ್ಟದ ವೇಷ ನಾನು ಸಾಧಾರಣ ಅದಕ್ಕೋಸ್ಕರ ಪೂರ್ವ ತಯಾರಿ ಮಾಡಿದವ ಈಗಲ್ಲ ಮಕ್ಕಳ ಸೆಟ್ಟ ಗುರುಗಳಿಗೂ ಕೂಡ ನನ್ನ ರಕ್ತ ಬೀಜ ನೋಡ್ಲಿಕ್ಕೆ ಭಾರಿ ಇಷ್ಟ ಅವರಿಗೆ ಅವರೇ ಹೇಳ್ತಾರೆ ಇವತ್ತು ಅವರಿಗೆ ಕೂಡ ಅವರಿಗೆ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ನನ್ನ ನಡೆ ಇರ್ಬೋದು ಅಥವಾ ನನ್ನ ಮೇಲಿನ ಪ್ರೀತಿ ಇರ್ಬೋದು ನಿಜವಾಗಿ ಅವರದ್ದೆಲ್ಲ ಕಾಲು ತೊಳೆದು ನೀರು ಕುಡಿಬೇಕು ನಾನು ಎಷ್ಟೋ ಅವಕಾಶ ಎಷ್ಟೋ ಕೊಟ್ಟಿದ್ದಾರೆ ಆ ಸಾಧಾರಣ ದೊಡ್ಡ ದೊಡ್ಡ ಸೆಟ್ಟಿನಲ್ಲಿ ನನ್ನ ಅರ್ಜುನ ಮಾಡಿಸಿದೆ ಹಠದಿಂದ ಸುಬ್ರಹ್ಮಣ್ಯ ಮಾಡಲಿ ಅವ್ರನ್ನ ಸುಬ್ಬಂತ ಕರೆಯುವುದಿಲ್ಲ ಸುಬ್ರಹ್ಮ ಅಷ್ಟು ಪೂರ್ವ ತಯಾರಿ ಮಾಡಿದೆ ಅಲ್ಲ ಅಂದ್ರೆ ಕೆಲವು ಸ್ವಲ್ಪ ಭಾವುಕತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಯಾವುದೇ ಶೈಲಿ ಅನುಕರಣೆ ಮಾಡುವ ಅನುಸರಿಸಿಕೊಂಡು ಹೋಗುವ ಸಂತಿಗೆ ಈಗ ನಾನು ರಕ್ತ ಬೀಜ ಮಾಡಿದ್ರೆ ಈಗ ಇಷ್ಟು ರಕ್ತ ಬೀಜ ಮಾಡ್ತಾರಲ್ಲ ಅದಕ್ಕಿಂತ ಡಿಫರೆಂಟ್ ಮಾಡ್ತೇನೆ ಅದು ತಪ್ಪ ತಪ್ಪಾ ನೀವು ಮಾಡುವಾಗ ಹೇಳಿದರೆ ಸರಿ ನಾನು ಅದನ್ನು ರೂಟ್ ಅಲ್ಲಿ ಮಾಲ್ಯದವರ ರಕ್ತ ಬೀಜ ಫೇಮಸ್ ಸುಳ್ಳಂಬಳದ ಗುರುಗಳ ರಕ್ತ ಬೀಜ ಫೇಮಸ್ ಪೆರ್ಮುದೇವರ ರಕ್ತ ಬೀಜಸ್ ಎಲ್ಲ ಬೇರೆ ಬೇರೆ ಟೈಪ್ ಉಂಟು ನಾನು ಅದೊಂದು ಟೈಪ್ ಹಾಗೆ ಹಾಗೆ ಸಾಮಾನ್ಯವಾಗಿ ಈಗ ಪ್ರಸಂಗಗಳಲ್ಲಿ ಕೂಡ ಹೆಚ್ಚು ಪ್ರಸಂಗ ಅಂತ ನಾವು ಅಭಿನಯಿಸಿರುವಂಥದ್ದು ಈಗ ಪುಂಡವೇಷದಲ್ಲಿ ಕ್ರೀಟ ಅಥವಾ ಹಾಸ್ಯದಲ್ಲಿ ದೇವಾತ್ಮೆ ದೇವಾತ್ಮೆ ಹೈಯೆಸ್ಟ್ ಹೈಯೆಸ್ಟ್ ಸಿಕ್ಕಿದೆ ಮತ್ತೆ ಈಗ ಕಳೆದ ಮೂರು ವರ್ಷದಿಂದ ಕಳೆದ ವರ್ಷ ನಾನು ಇದರಲ್ಲಿದ್ದೆ ಬಪ್ಪನ ಮೇಳದಲ್ಲಿದ್ದೆ ಈಗ ಮೇಳಗಳಲ್ಲಿ ನೀವು ಪೂರ್ಣಕಾಲಿಕವಾಗಿ ಹೋಗಿದ್ದೀರಾ ಹೌದು ಹೋಗಿದ್ದೀರಾ ಪೂರ್ಣಕಾಲಿಕವಾಗಿ ಪೂರ್ಣಕಾಲಿಕ ಮೇಳದಲ್ಲಿ ಬಾಚಕೆರೆಯಲ್ಲಿ ಒಂದೂವರೆ ವರ್ಷ ಬೆಂಕಿಲಾತೇಶ್ವರದಲ್ಲಿ ಎರಡು ವರ್ಷ ಬೆಂಕಿಲಾತೇಶ್ವರ ಬಿಟ್ಟು ದೇಂತಡ್ಕ ಮೇಳ ಅಂತ ಇತ್ತು ಅದರಲ್ಲಿ ಎರಡು ವರ್ಷ ಅದು ಬಿಟ್ಟು ಬಪ್ಪನಾಡು ಮೇಳದಲ್ಲಿ ಒಂದು ವರ್ಷ ಕಲಾವಿದ ಕಳೆದ ವರ್ಷ ಸುಂಕದ ಕಟ್ಟೆ ಹಾಗೆ ಏಳು ಎಂಟು ವರ್ಷದ ನಿರ್ಘಾಟನ ಅಲ್ಲದೀಗ ಈ ಬಪ್ಪನಾಡಿನಲ್ಲಿ ಎಂತಾಯ್ತು ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ನನ್ನ ಮುಳ್ಳೆಲೆಗೆ ಅಥವಾ ನನ್ನ ಯಶಸ್ಸು ನನ್ನ ಸಾದೆಲೆಗೆ ಬಪ್ಪನಾಡು ಮೇಳದವರ ಸಹಕಾರ ಕೂಡ ಉಂಟು ಅದನ್ನು ಒಪ್ಪಿಕೊಳ್ತೇನೆ ಅಲ್ಲ ಅಂತ ಹೇಳಬಾರ್ದು ಯಾಕಂದ್ರೆ ಬಪ್ಪನಾಡು ಮೇಳ ಅವರ ಮೇಳದ ಅನಿವಾರ್ಯತೆಗೆ ನಾನು ವೇಷ ಮಾಡಿದ್ದು ಹೌದು ನನಗೊಂದು ಒಂದು ಅವಕಾಶ ಸಿಕ್ಕಿದ್ದು ಹೌದು ಅದು ಎರಡೂ ಆಗುತ್ತದೆ ನೋಡಿ ನೋಡಿ ಅನಿವಾರ್ಯ ಕಲಾವಿದ್ರು ಸವ್ಯಸಾಚಿ ಕಲಾವಿದ್ರು ಯಾಕೆ ಬೇಕು ಅಂತ ಹೇಳಿದ್ರೆ ಮರ್ಯಾದೆ ಹೋಗುವ ಪ್ರಶ್ನೆ ಈಗ ಕಲಾವಿದ ಕೈ ಕೊಟ್ಟಾಗ ಕಲಾವಿದ ಕೈ ಕೊಟ್ಟಾಗ ಬೇರೆ ವಿಷಯ ಅವನಿಗೆ ಅನಾರೋಗ್ಯ ಪರಿಸ್ಥಿತಿ ಒಂದು ದಿವಸ ನನಗೆ ಈಗ ಸಹ ನೆನಪುಂಟು ಅದರಲ್ಲಿ ನಾನು ರಾಧಾಕೃಷ್ಣ ನಾವ್ರು ನನ್ನನ್ನು ತುಂಬಾ ಅವರ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲ ಪುಣ್ಯವನ್ನು ನನಗೆ ಆಶೀರ್ವಾದ ಮಾಡಿದ್ದಾರೆ ಈ ಓಡ್ಡೆ ಪೋಯಾಪ್ಯಾಪ ಆಯಿಂದ ಕೂಡ ಹೇಳುದಿಲ್ಲ ಅವನು ಇದು ಓಡ್ಡೆ ಎಡ್ಡೆ ಆಪರ್ ದಾಯಪಂಡ ಏಪ್ಪ ಸೈಪುಣ ಪೊರ್ತುಗು ನೀರು ಬುಡಿಯಾರ ಏರು ತಿಕ್ವಿ ಆಯನಾಥ ಪುಣ್ಯವಂತ ಏರ್ಲೆ ಮತ್ತೆ ನಮ್ಮ ಪದ್ಮನಾಭ ಉಪಾಧ್ಯಾಯರು ಅವರು ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಕಾರಣ ಉಂಟು ನಾನು ಅವತ್ತು ಒಂದು ವೇಷಕ್ಕೆ ಹೋದವ ಬಪ್ಪನಾಡು ಮೇಳಕ್ಕೆ ನಾನು ಮೇಳದಲ್ಲಿಲ್ಲ ಬದಲಿಗೆ ಬಪ್ಪನಾಡು ಕ್ಷೇತ್ರ ಮಾತ್ರ ಪ್ರಸಂಗ ಅಲ್ಲಿಗೆ ನನಗೆ ಗೊತ್ತಿಲ್ಲ ಎರಡು ಇಬ್ರು ರಾಜ್ಯ ಅಂತ ಗೊತ್ತಿಲ್ಲ ಅಲ್ಲ ಮೊದಲ ದಾರಿಕಾಸುರ ಕಿರಟ ವೇಷ ಆಯ್ತು ನಾನು ವೇಷ ವಿತಿಸುವಾಗ ಬಂದು ಹೇಳಿದ್ರು ಸಂಪಾಜ ಜಯ ಹಳ್ಳಿ ರಜೆ ಹಲಿವಾರಿ ಅವರಿಗೂ ಅವರಿಗೂ ಕಾಲು ನೋಯತಾ ಆ ಕಾಲು ಅಲ್ಲಿ ಈಗ ವೇಷ ಮಾಡೋ ಕಾಲು ನೋವು ತುಂಬಾ ಸಮಸ್ಯೆ ಕೊಡ್ತದೆ ಜಯಾನಂದ ಅಲ್ಲ ಒಳ್ಳೆ ವೇಷ ಒಳ್ಳೆ ವೇಷ ಅದು ಸಾಧಾರಣ ಹೆಸರು ಮಾಡಿದ ವೇಷ ಹೌದು ರಜೆ ಆ ರaje ಬರ್ಪೇದ ಪಂಡದಿತ್ತಿರಿ ಆ ಮೇಲೆ ಜೋರುಂಡಿಗೆ ಇrlige ರಡ್ಡೆ ದಾರಿ ಕಾಸು ರೆ ಮಲ್ಪೋಡು ಉದ್ದಾಯಿತು ಅದಾಗಿದೆ ಹೀಲ್ಟದಲ್ಲಿ ಎರಡ್ನೇದು ಟಾಪ್ ಅನ್ನು ಕೂತೊಳಿಸಿ ದೊಡ್ಡ ಮೀಸಿ ಎರಡ್ನೇ ದಾರಿ ಕಾಸುರಸಾಯಿತು ಹು ಹುಂಚಿತರು ಮಧ್ಯಕ್ಕೆ ಕೂತಿದ್ದಾರೆ ಸತ್ತಾಳು ಹುಂಚಿತೆ ಅವರಿಗೆ ಅವರಿಗೆ ಅವರು ಪದ್ಯ ಅವರಿಗೆ ಎಂತ ಅವರ ವೈದಿಕ ವೃತ್ತಿ ಇರುವ ಕಾರಣ ಪದ್ಯಕ್ಕೆ ಪದ್ಯ ಅವರು ಮತ್ತೆ ಒಬ್ಬ ಭಾಗವತರಿಗೆ ಬೆಳಿಗ್ಗೆಯರಿಗೆ ಕಷ್ಟ ಈಗಿನ ಕಾಲ ಇಲ್ಲಿ ನೋಡುವಾಗ ಭಾಗವತರು ಇಲ್ಲ ಮತ್ತೆ ಬರುವ ಭಾಗವತರು ಅವರಿಗೂ ಏನು ಅನಾರೋಗ್ಯ ಆಗಿ ಅವರು ಬರಲಿಲ್ಲ ಇವರು ಇದ್ದ ಭಾಗವತರಿಗೂ ಕಾಲ್ ಮಾಡಿದ್ದಾರೆ ಯಾರಿಲ್ಲ ಇಲ್ಲ ನಾಳೆ ಎರಡು ವೇಷ ಆಗಿದೆ ಇಲ್ಲಿ ಒಂದು ಬಿಚ್ಚಿಸ್ತಾ ಇದ್ದಾನೆ ವೇಷ ಆಗಿ ಎರಡು ವೇಷ ಆಗಿ ಹೇಳಿದ್ರು ಹೀಗೆ ಹೇಗೆ ಅನಿವಾರ್ಯ ಪದ್ಯ ಹೂಡು ಅಲ್ಲಿಗೆ ಒಂದ್ಸಲಿ ಕೋಪ ಉಗ್ರ ಆಯಾಸ ಅಷ್ಟೇ ಉಪಾಧ್ಯಾಯರು ಬಂದು ಹೇಳಿದ್ರು ನೇಲದ ಮರ್ಯಾದೆ ನಮ್ಮ ಬಚ್ಚ ತುಯರಲ್ಲಿ ಬಲಿ ವೇಸ್ಟ್ ಇಲ್ಲಜ್ಜಿ ಬುಲ್ ಲಜ್ಜಿ ದಾಲಜ್ಜಿ ಗುರುಕುಲ ಅಲ್ಲಿ ಪೂರ ಯ ಅಂತ ಬರ್ತಾ ಇತ್ತ ನಿತ್ಯ ಬಿಧ ನಾಗೌದು ನೋಡ್ತಾ ಇದ್ದಾರೆ ನೆಗಾಡ್ತಾ ಇದ್ದಾರೆ ಒಂದು ಸಿಗ್ನಲ್ ಹೀಗೆ ಮಾಡಿದ್ರೆ ಹೋಗಿ ಕೂತ ಮದ್ಯಕ್ಕೆ ಬೆಳಿಗ್ಗೆವರೆಗೆ ಮದ್ಯ ಹೇಳಿದೆ ನಂತರ ಸಾಧಾರಣ ಎರಡು ಮುಕ್ಕಾಲಕ್ಕೆ ಕೂತವ ಐದುವರೆವರೆಗೆ ಪ್ರಸಂಗ್ ಆದ್ರೆ ನಾಭಿ ನೋವು ಸ್ಟಾರ್ಟ್ ಆಗಿದೆ ಎರಡು ವೇಷ ಎಲ್ಲ ಏರು ಪದ್ಯಗಳಲ್ಲ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಆಗುವ ಬಾರಿ ಖುಷಿ ಆಯ್ತು ಅವರಿಗೆ ಅವರಿಗೆ ಖುಷಿ ಆಗುದು ನನಗೊಂದು ಅವಕಾಶ ಆಯ್ತು ಒಂದು ಅಂತ ಒಂದು ಎರಡನೇ ಭಾಗವತಿಕೆಗೆ ನಾನು ಅಲ್ಲ ಅವರ ಅವರು ಆಲೋಚನೆ ಮಾಡಿರ್ಬೋದು ಯಾರಾದ್ರೂ ಬೇರೆ ಆಲೋಚನೆ ಮಾಡಿರ್ಬೋದು ಆ ಕಲೆಗೆ ಜನಜಲ್ ಇಲ್ಲಿ ಸುಬ್ಬು ಸುಬ್ಬುಕುಳ್ಳಲೆ ಪರವಾಗಿಲ್ಲ ನನಗೆ ಅವಕಾಶ ಆಯ್ತು ಆಯ್ತಲ್ಲ ಕಳೆದ ವರ್ಷ ಸುಂಕದ ಹೊಟ್ಟೆ ಮೇಳದಲ್ಲಿ ಕೂಡ ಹಾಗೆ ಆಯ್ತು ನಾನು ಹಾಸ್ಯದಲ್ಲಿದ್ದೆ ಭಾಗವತರು ಯಾರಾದ್ರೂ ಇಲ್ಲ ನಾನು ಕೂತಿದ್ದೇನೆ ಸುರುವಿನ ಭಾಗ ನಾಲ್ಕು ಗೊತ್ತಿದೆ ಅಲ್ಲಿ ನನಗೆ ಅಂದ್ರೆ ಅವಕಾಶಗಳು ಬೇಕು ಹೌದು ಇನ್ನು ಹಾಗಲ್ಲ ಇನ್ನು ಭಾಗವಹ ಯಾರಾದ್ರೂ ಇಲ್ಲದಿದ್ರು ಕೂಡ ಈಗ ಕಾಲ್ ಬಂದ್ರೂ ಕೂಡ ಎಷ್ಟು ರಾತ್ರಿ ಆದರೂ ಎದ್ದು ಹೋಗ್ತೇನೆ ನಾನು ವೇಷ ಮಾಡಿ ಮನೆಗೆ ಬಂದ್ರು ಕೂಡ ಹೀಗೆ ಜನ ಇಜ್ಜಿ ಕೈ ಕೊಡ್ತೇವೆ ಅಥವಾ ಹುಷಾರಿಜ್ಜಿ ಮರ್ಯಾದೆ ಹೋಗಿ ಸರಿ ಓಲ್ ಲೊಕೇಶನ್ ಕಾಣ್ಬಿಡ್ಲಿ ಬರ್ಬೇಕು ನನಗೆ ಮೊದ್ಲು ವಾಪಾಸ್ ಓದ್ದುಂಟು ಈಗ ನೀವು ಯಾವುದೇ ಪ್ರಸಂಗ ಆದ್ರೂ ಕೂಡ ಅದಕ್ಕೆ ತಕ್ಷಣದಲ್ಲಿ ಹೊಂದಿಕೊಳ್ಳುವಂತ ರೀತಿಯಲ್ಲಿ ಆ ಹೌದು ಹೌದು ತಾವ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದೀವಿ ಹೌದು ಹೌದು ಬೇಕಾಗ್ತದೆ ಅನಿವಾರ್ಯಕ್ಕೆಗಳ ವಿಧ ಅವು ಅದೆಲ್ಲ ನಿಮಗೆ ಆಪ್ತ ರಕ್ಷಕ ಅಂತ ಹೇಳ್ತಾರೆ ಹೌದು ಹೌದು ಬೇಕಾಗ್ತದೆ ಈಗ ಈಗ ನಾನು ಈ ಮಾತು ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ತದೆ ಯಾಕಂತ ಹೇಳಿದ್ರೆ ಆ ತೆಂಕುತಿಟ್ಟಲ್ಲಿ ಹ್ಮ್ ಸಾಧಾರಣ ಸವ್ಯ ಅಂತ ನಾವ್ ಇಬ್ರೇ ಇರುದು ಪ್ರಜ್ವಲ್ ಗುರು ಎಲ್ಲಿ ಕೆರೆ ನಾನು ಒಳ್ಳೆ ವೇಷ ಮಾಡ್ತೇವೆ ಕಿರುಟ ವೇಷ ಮಾಡ್ತೇವೆ ಉಳ್ಳುವೇಷ ಮಾಡ್ತೇವೆ ಇಬ್ಬರೇ ಇರುವುದು ಹಾಗಂತ ಹೇಳಿ ಕೋಟ ಪದವು ಒಳ್ಳೆ ಪುಂಡುವೇಷ್ ಕೋಟಪದ ಒಳ್ಳೆ ವೇಷ ಹೌದು ಈಗ ಮಾಡುದಿಲ್ಲ ಅವ್ರ ಹಾಸ್ಯಕ್ಕೆ ಇದು ಅವರಿಗೆ ರಾತ್ರಿ ಹತ್ತು ಗಂಟೆಗೆ ಹೋಗಿದ್ರೆ ಬೆಳಿಗ್ಗೆ ಐದುವರೆ ಗಂಟವರೆಗೆ ಇರ್ತದೆ ಒಳ್ಳೆ ಪುಂಡುವೇಷ ಸವ್ಯ ಸಾಚಿ ಕಲಾವಿದ್ರು ಬೇಕು

ಅದು ಭಾಮಿಲಿ ಪದ್ಯವನ್ನು ಹಾಡುವ ಯಾಕಂದ್ರೆ ಹೇಳಿದ್ರೆ ನಮಗೆ ಮದ್ದಳೆ ಚೆಂಡೆ ಪರಿಕರ ಇಲ್ಲ ಅದಕ್ಕೆ ಬಾಮಿನಿಯಲ್ಲಿ ಹಾಡುವ ಕರುಣಿಸುತ್ತೈ ಅಭಯ ಬೂ ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯಲು ಮರೆಯುವೆಲು ನಿಲ್ವಲು ಮರೆಯಲ್ಲೂ ತುಲ ಗಿರಿಯುಳ್ಳ ಗಿರುತ ನೋಡುವುದೆಲ್ಲ ಲೀಲೆಯ ಮರೆಸಿ ಲಿಜವಲ್ಲು ತುಸಿಲಗಿರಿಯೊಳ್ಳ ಗಿರುತ ನೋಡುವುದೆಲ್ಲ ಲೀಲೆಯ ಹಾರು ಚೊ ಗಿಲ್ಯ ಕ್ರಿ ತೀಲ್ ಗಾರು ಗಿ ಶ್ರೀದೇವಿ ಏ

ಪತಿಯನು ಕಾಡಿದಳು ಪತಿಯನು ಕಾಡಿದಳು ಕಮಲ ಚಿಕವನಿದುವೆ ಗೋಳಿದಾ ಆ ನಾಟಕ ನಾನು ಫಸ್ಟ್ ಬರ್ದೆ ಅಲ್ಲ ಆವಾಗ ನಾಗೇಶ್ ಬಳ್ಳಾಡ್ರ ಮುಖಾಂತರ ಒಂದು ಟೀಮಿನ ಕಾಲ್ ಬಂದು ಹೊಸ ನಾಟಕ ಉಂಡಿಗೆ ತರ್ಪೇನ ಎತ್ತು ಕೊರಡುಗೆ ಯಾತಾ ಪಲ್ಪುಳ ಗುರುಕುಲ ಈ ಬಲ್ಲೆ ಪನ್ಪುಳ ಬಡ್ಚಿ ಕೊರ್ಗ್ಲೆನಿಗೆ ತುಗ ಸರಸ್ವತಿಗೆ ಬಿಲೆ ಪಲ್ಯನ ಬನ್ನಿ ಅವತ್ತಿನಿಂದ ಇವತ್ತಿನವರೆಗೆ ನಾನು ಬರೆದ ನಾಟಕ ಆಗ್ಲಿ ಯಕ್ಷಗಾನ ಆಗಲಿ ಬರ್ದು ಓಡ್ತೇನೆ ಎಷ್ಟು ಹೊಡೆದು ಓಡ್ತೇನೆ ನಾನು ಹಣ ಇಷ್ಟೇ ಕೊಟ್ಟಿದ್ದ ಮೇಳಕ್ಕೆ ಹೋಗುವಾಗ ನಮ್ಮ ವೇಷಕ್ಕೆ ಇಷ್ಟು ಅಂತ ಹೇಳಬೇಕಾಗುತ್ತೆ ಅವರಿಗೆ ಸಂಬಳ ಸೆಟ್ ಆದ್ರೆ ನಮ್ಮಲ್ಲಿ ಉಳಿಸಿಕೊಳ್ತಾರೆ ಇಲ್ಲದ್ರೆ ಇನ್ನೂ ಜಾಸ್ತಿ ಅಂದ್ರೆ ಮೆತ್ತೆ ಮೇಳ ತೂಳೆ ಅಂತ ಹೇಳ್ತಾರೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಜಾಬ್ ಮಾಡಿದೆ ಕರ್ಪೂರ ತಯಾರಿಕೆ ಅಲ್ಲ ಅದು ಹಾಲ್ ಸೆಲ್ ಅಲ್ಲಿ ತಕೊಂಡು ಹೋಗ್ತಾರೆ ತಕೊಂಡು ಹೋಗೋದು ಬಾಬ್ಗೆ ಹೋಗತದೆ ನೀವು ತಯಾರ ಮಾಡಿ ಕೊடு ಅಂತ ನಿಜವಾಗಿ ಯಕ್ಷಗಾನದ ಕಲಾವಿದರು ತುಂಬಾ ಆರೋಗ್ಯವಂತರು ಅವರಿಗೆ ಅವರಿಗೆ ಬಿಪಿ शुगर ಬರೋದಿಲ್ಲ ಯಾಕೆ ಎಲ್ಲರೂ ಮಲಗುವ ಟೈಮಲ್ಲಿ ಇವರು ರಂಗಸ್ಥಳದಲ್ಲಿ ಕುಳಿತಾ ಇರ್ತಾರೆ ಬೆವರ ಹರಿಸ್ತಾ ಇರ್ತಾರೆ 60 ಕೊರಗಪ್ಪ ಶೆಟ್ಟರು ಎಂಬತ್ತೈದು ಎಂಬತ್ತಾರು ವರ್ಷದ ಈಗಲೂ ವೇಷ ಮಾಡ್ತಾರೆ ನಂಬ್ತಿರ ನೀವು ಹೌದು ಆ That's why you guys it. Let's go have some fun then. Introducing the hot and techy Brezza SCNG. Cool new SCNG tech for a cool new generation.